Hi friends, welcome to Classic Education YouTube channel. So, ivattina ondu Hindu analysis alle kelavond ist important articles matte editorial and discuss martidivi. So, nodri navu 24/5/2023 denappandre Hindu analysis alle kelavond ist important articles matte editorial na discuss martidivi. So, nodri first article enide andre what is European Union's carbon border adjustment mechanisms? Andre itichige nodri European Union en madidrappa andre carbon border adjustment mechanism na madidre athva navu adana CBAM anta karibodu. ಹಾಗಾದ್ರೆ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ವಾಟ್ ಈಸ್ ಕಾರ್ಬನ್ ಲೀಕೇಜ್? ಕಾರ್ಬನ್ ಲೀಕೇಜ್ ಅಂದ್ರೆ ಏನು? ಹೌ ವಿಲ್ ದ ನ್ಯೂ ಪಾಲಿಸಿ ಅಫೆಕ್ಟ್ ದ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪಿಯನ್ ಯೂನಿಯನ್? ಅಂದ್ರೆ ಈಗ ಬಂದಿರುವಂತಹ ಹೊಸ ಯೋಜನೆಯಿಂದ ಅಥವಾ ಹೊಸ ಪಾಲಿಸಿಯಿಂದ ನೋಡ್ರಿ, ಭಾರತ ಮತ್ತೆ ಐರೋಪ್ಯ ರಾಷ್ಟ್ರಗಳ ಮಧ್ಯೆ ಏನು ಈ ಒಂದು ವ್ಯಾಪಾರ ಆಕಿತ್ತಲ್ಲ, ಈ ವ್ಯಾಪಾರಕ್ಕೆ ಯಾವ ತರನ ಅಂತ ಎಫೆಕ್ಟ್ ಬೀಳುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. May 10 ನೋಡ್ರಿ, ಎಲ್ಲಾ ಲೆಜಿಸ್ಲೇಚರ್ ಯಾರು ಯುರೋಪಿಯನ್ ಕಮಿಷನ್ಸ್ ಅಲ್ಲಿದ್ದಾರಲ್ಲ, ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಗೆ ಸೈನ್ ಮಾಡ್ತಾರೆ. ಸೊ ನೋಡ್ರಿ, ಇದೊಂದು ಏನಪ್ಪ ಅಂದ್ರೆ ಲ್ಯಾಂಡ್ ಮಾರ್ಕ್ ಟೂಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದೇ ಏನ್ ಮಾಡತ್ತಪ್ಪ ಅಂದ್ರೆ ಏನು ಕಾರ್ಬನ್ ಎಮಿಷನ್ಸ್ ಆಗುತ್ತೆ. ಈಗ ನೋಡ್ರಿ, ಒಂದು ಪ್ರಾಡಕ್ಟ್ ಅನ್ನ ನಾವು ಉತ್ಪಾದನೆ ಮಾಡ್ಬೇಕಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಯಾವುದೇ ಒಂದು ಉತ್ಪನ್ನವನ್ನ ತೆಗೆದುಕೊಳ್ರಿ. ಈಗ ನಾವು ಒಂದು ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ ಅಂದ್ರೆ ಆ ಮೊಬೈಲ್ ನ ಬಿಡಿ ಬಿಡಿ ಭಾಗಗಳನ್ನ ಅಸೆಂಬ್ಲಿ ಆಗೋದಕ್ಕಿಂತ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವಾಗ ಏನಪ್ಪ ಅಂದ್ರೆ ಕಾರ್ಖಾನೆಗಳಿಂದ ಏನ್ ಕಾರ್ಬನ್ ಹೊರಸೂಸ್ತೀವಿ ಅಥವಾ ಕಾರ್ಬನ್ ಡೈರೆಕ್ಷನ್ ಹೊರಹಾಕ್ತಿವಲ್ಲ, ಈ ತರನ ಅಂತ ಕಾರ್ಬನ್ ಏನ್ ಎಮಿಟ್ ಆಗುತ್ತಲ್ಲ, ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಯುರೋಪಿಯನ್ ಯೂನಿಯನ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಇದೇ ತರನ ವಸ್ತುವನ್ನ ಪ್ರೊಡ್ಯೂಸ್ ಆಗ್ತಿರುತ್ತೆ, ಮತ್ತೆ ನಾನ್ ಯುರೋಪಿಯನ್ ಯೂನಿಯನ್ ಅಂದ್ರೆ ಐರೋಪ್ಯ ದೇಶಗಳು ಬಿಟ್ಟು ಬೇರೆ ದೇಶದಲ್ಲೂ ಆಗ್ತಿರುತ್ತೆ. ಬಟ್ ಇಲ್ಲ ಏನಪ್ಪ ಅಂದ್ರೆ ಕಾರ್ಬನ್ ಹೆವಿ ಇರುತ್ತೆ. ಅಂದ್ರೆ ಇವ್ರೇನ್ ಮಾಡ್ತಿರ್ತಾರೆ ಅಂದ್ರೆ ಈ ಒಂದು ಪ್ರೊಡಕ್ಷನ್ ಗೋಸ್ಕರ ಏನಪ್ಪ ಅಂದ್ರೆ ಕ್ಲೀನ್ ಎನರ್ಜಿನ ಯೂಸ್ ಮಾಡೋ ಬದಲು ಏನಪ್ಪ ಅಂದ್ರೆ ಬೇರೆ ಎನರ್ಜಿನ ಯೂಸ್ ಮಾಡಿ ವಾತಾವರಣಕ್ಕೆ ಕಾರ್ಬನ್ ಅನ್ನ ಕೊಡ್ತಿರ್ತಾರೆ. ಆದ್ರೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ನೋಡ್ರಿ, ಕ್ಲೀನ್ ಎನರ್ಜಿನ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಯೂರೋಪ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಅಂದ್ರೆ ಇಲ್ಲಿ ಉತ್ಪಾದನಾ ವೆಚ್ಚ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಉತ್ಪಾದನಾ ವೆಚ್ಚ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಒಂದು ಉತ್ಪನ್ನ ಆ ಒಂದು ಐರೋಪ್ಯ ಮಾರುಕಟ್ಟೆಗೆ ಬಂದಾಗ ಏನಪ್ಪ ಅಂದ್ರೆ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಕಮ್ಮಿ ರೇಟ್ ಇದ್ದು ತೆಗೆದುಕೊಳ್ತಾರೆ. ಹಾಗಾಗಿ ಈ ಒಂದು ಏನು ಕ್ಲೀನರ್ ಎನರ್ಜಿಯಿಂದ ತಯಾರು ಮಾಡಿದಂತ ಉತ್ಪಾದಕ ಏನಿದೆ ಅಥವಾ ಪ್ರಾಡಕ್ಟ್ಗೆ ಲಾಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ಸ್ ನ ತಂದಿದ್ದಾರೆ. ಅಂದ್ರೆ ಈಗ ಎಷ್ಟು ಕಾರ್ಬನ್ ಅನ್ನ ನೀವು ಎಮಿಟ್ ಮಾಡ್ತಾರಲ್ಲ, ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾ ಹೋಗ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಐರೋಪ್ಯ ಬಿಟ್ಟು ಬೇರೆ ದೇಶಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಕ್ಲೀನರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಅಂದ್ರೆ ಬೇರೆ ದೇಶಗಳಲ್ಲೂ ಕೂಡ ನೀವೇನಪ್ಪ ಅಂದ್ರೆ ಸ್ವಚ್ಛವಾದ ಇಂಧನದಿಂದ ಉತ್ಪಾದನೆಯನ್ನ ಮಾಡ್ರಿ ಅಂತ ಅವರು ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಏನಿದು CBAM ಅಂದ್ರೆ ನೋಡ್ರಿ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಕಾರ್ಬನ್ ಲೀಕೇಜ್ ಅನ್ನ ತಡೆಹಿಡಿಯೋದು. ಹಾಗಾದ್ರೆ ಕಾರ್ಬನ್ ಲೀಕೇಜ್ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ಫಿನಾಮಿನಲ್ ನೋಡ್ರಿ, ಐರೋಪ್ಯನ ಉತ್ಪಾದಕರು ಏನಿದಾರಲ್ಲ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಯುರೋಪಿನಲ್ಲಿ ಕ್ಲೀನ್ ಎನರ್ಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೋಸ್ಕರ ನೋಡ್ರಿ, ಅವರು ಯುರೋಪಿಯನ್ನ ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಬನ್ ಇಂಟೆನ್ಸಿವ್ ಪ್ರೊಡಕ್ಷನ್ಸ್ ಗೆ ಹೋಗ್ತಾರೆ. ಅಂದ್ರೆ ಬೇರೆ ದೇಶಗಳಲ್ಲಿ ಎಲ್ಲಿ ನಾವು ಕಾರ್ಬನ್ ಅನ್ನ ಹೆಚ್ಚು ಹೊರಸೂಸಬಹುದು ಅಥವಾ ಉಗುಳ್ಬಹುದಲ್ಲ, ಅಂತ ಒಂದು ದೇಶಗಳಿಗೆ ಅವ್ರಿಗೆ ಹೋಗ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿರುವಂತ ವಾತಾವರಣಕ್ಕೂ ಕೂಡ ಏನಪ್ಪ ಅಂದ್ರೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ನೋಡ್ರಿ, ಅಲ್ಲಿನ ಕ್ಲೈಮೇಟ್ ಪಾಲಿಸೀಸ್ ಏನಪ್ಪ ಅಂದ್ರೆ ಅಷ್ಟು ಸ್ಟ್ರಿಂಗ್ನೆಂಟ್ ಆಗಿರಲ್ಲ, ಕಠಿಣವಾಗದಿರೋದ್ರಿಂದ ಏನಪ್ಪ ಅಂದ್ರೆ ಅವರು ಉತ್ಪಾದನೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಉತ್ಪಾದಕರೇ ಐರೋಪ್ಯ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಉತ್ಪಾದನೆಯನ್ನ ಮಾಡ್ತಾರೆ. ಎಲ್ಲಿ ಏನಪ್ಪ ಅಂದ್ರೆ ಈ ಒಂದು ಹವಾಮಾನದ ಬಗ್ಗೆ ಏನಪ್ಪ ಅಂದ್ರೆ ಕಠಿಣ ಯೋಜನೆಗಳಿರಲ್ಲ, ಪಾಲಿಸೀಸ್ ಇರಲ್ಲ, ಅಲ್ಲಿ ಹೋಗ್ತಾರೆ. ಇನ್ನೊಂದು ವರ್ಡ್ಸ್ ಒಳಗೆ ಹೇಳೋದಾದ್ರೆ ನೋಡ್ರಿ, ಯುರೋಪಿನ ಉತ್ಪನ್ನಗಳು ಏನಿದೆಯಲ್ಲ ಅವುಗಳನ್ನೇನಪ್ಪ ಅಂದ್ರೆ ಮೋರ್ ಕಾರ್ಬನ್ ಇಂಟೆನ್ಸಿವ್ ಇಂಪೋರ್ಟ್ ಏನಿರ್ತಾವಲ್ಲ ಅವನ್ನ ರಿಪ್ಲೇಸ್ ಮಾಡೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಏನಪ್ಪ ಅಂದ್ರೆ ಈ ವೆಚ್ಚ ಏನ್ ಜಾಸ್ತಿ ಆಗುತ್ತಲ್ಲ, ಇದಕ್ಕೋಸ್ಕರ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಐರೋಪ್ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾರೆ. ಇವರು ಮತ್ತೆ ಈ ಒಂದು ಇಂಡಸ್ಟ್ರಿಗೆ ಬಂದಾಗ ಏನಪ್ಪ ಅಂದ್ರೆ ಇವ್ರಿಗೆ ಲಾಸ್ ಆಗುತ್ತೆ. ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಇಲ್ಲಿ ಬಂದಾಗ ಕೂಡ ಇವರಿಗೆ ಟ್ಯಾಕ್ಸ್ ಅನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಉತ್ಪಾದಗಳು ಕಾಂಪಿಟೇಟಿವ್ ಪ್ರೈಸ್ ಬರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಇಂಡಸ್ಟ್ರೀಸ್ ಕೂಡ ಅವರು ಕಾಪಾಡ್ದಂಗೆ ಆಗುತ್ತೆ. ಇಲ್ಲಿ ನೋಡ್ರಿ, 2020 ಹೊತ್ತಿಗೆ ಏನಪ್ಪ ಅಂದ್ರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಏನಪ್ಪ ಅಂದ್ರೆ ಐರೋಪ್ಯಲ್ಲಿ ಪೂರ್ತಿ ಜಾರಿಗೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರೆಲ್ಲ ಇಂಪೋರ್ಟರ್ ಇರ್ತಾರೆ, ಅಂದ್ರೆ ಯಾರೆಲ್ಲ ಆಮದು ಮಾಡ್ಕೋತಾರಲ್ಲ, ಅವ್ರೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಈ ಒಂದು ಕಾರ್ಬನ್ ಸರ್ಟಿಫಿಕೇಟ್ಸ್ ನ ಖರೀದಿ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ, ಕಾರ್ಬನ್ ಸರ್ಟಿಫಿಕೇಟ್ಸ್ ನ ಯಾಕೆ ಖರೀದಿ ಮಾಡ್ಕೋಬೇಕಪ್ಪ ಅಂದ್ರೆ ಅವ್ರೇನ್ ಆಮದು ಮಾಡ್ತಿರ್ತಾರಲ್ಲ, ಆ ಒಂದು ಆಮದು ಮಾಡುವಂತ ಉತ್ಪನ್ನಗಳೇನಿದೆ ಅವುಗಳ ಉತ್ಪಾದನೆಯಲ್ಲಿ, ಅಂದ್ರೆ ಈ ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವ ಸಮಯದಲ್ಲಿ ಎಷ್ಟು ಕಾರ್ಬನ್ ಬಳಕೆ ಆಗಿದೆಯಲ್ಲ, ಅಷ್ಟು ಕಾರ್ಬನ್ ಸರ್ಟಿಫಿಕೇಟ್ ಅನ್ನ ಅವ್ರೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಖರೀದಿ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ಏನಪ್ಪ ಅಂದ್ರೆ ಐರೋಪ್ಯ ದೇಶಗಳಿಗೆ ಆ ಉತ್ಪನ್ನಗಳು ಬರಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಭಾರತದಲ್ಲಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ಫೋನ್ ಅನ್ನ ತಯಾರಿ ಮಾಡ್ತಿದ್ವಿ ಅಂತ ಇಟ್ಕೊರಿ. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಒಂದು ಫೋನ್ ತಯಾರಿ ಮಾಡುವಾಗ ಒಂದು 5 ಯೂನಿಟ್ ಕಾರ್ಬನ್ ಅನ್ನ ರಿಲೀಸ್ ಮಾಡಿದ್ವಿ ಅಥವಾ ಸಮ್ ಕ್ವಾಂಟಿಟಿ ಆಫ್ ಕಾರ್ಬನ್ ಅನ್ನ ರಿಲೀಸ್ ಮಾಡಿದ್ವಿ ಅಂದ್ರೆ ಈಗ ಇಂಪೋರ್ಟ್ ಮಾಡೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಷ್ಟೇ ಒಂದು ಕ್ವಾಂಟಿಟಿಯ ಕಾರ್ಬನ್ ಸರ್ಟಿಫಿಕೇಟ್ ಅನ್ನ ತೆಗಿಬೇಕು. ಅಂದ್ರೆ ಕಾರ್ಬನ್ ಸರ್ಟಿಫಿಕೇಟ್ ಅಲ್ಲಿ ಬರ್ದಿರ್ತಾರೆ ಏನಂತ ಬಂದಿರ್ತಾರೆ ಅಂದ್ರೆ ಇಷ್ಟು ಕ್ವಾಂಟಿಟಿಗೋಸ್ಕರ ಈ ಕಾರ್ಬನ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಿದ್ವಿ ಅಂತೇಳಿ. ಸೊ ಆ ಫೋನ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಕಾರ್ಬನ್ ರಿಲೀಸ್ ಆಗಿರುತ್ತಲ್ಲ ಅಷ್ಟು ಕ್ವಾಂಟಿಟಿ
ಕಾರ್ಬನ್ ಸರ್ಟಿಫಿಕೇಟ್ ಅನ್ನು ಅವ್ರೇನಪ್ಪ ಅಂದ್ರೆ ಪಡೆದುಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರಂದ್ರೆ, ಈ ಒಂದು ಯುರೋಪಿಯನ್ ಯೂನಿಯನ್ ಏನಪ್ಪ ಅಂದ್ರೆ ಕರೆಸ್ಪಾಂಡಿಂಗ್ ಅಥಾರಿಟಿ ಜೊತೆಗೆ ಮಾತಾಡಿ ಏನ್ ಮಾಡ್ತಾರಂದ್ರೆ, ಈ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ಸರ್ಕಾರಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ನ ಇಂಪ್ಲಿಮೆಂಟ್ ಮಾಡಂಗ್ ನೋಡ್ತಾರೆ. ಆಮೇಲೆ ಎಲ್ಲಾ ಕಡೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಸಿಗಂಗೆ ಮಾಡ್ತಾರೆ. ಈಗ ನೋಡ್ರಿ ಇಂಪೋರ್ಟರ್ಸ್ ಏನ್ ಮಾಡ್ಬೇಕಾಗತ್ತಂದ್ರೆ, ಆನ್ಯುವಲಿ ಅಂದ್ರೆ ಪ್ರತಿ ವರ್ಷ ಅವರು ಡಿಕ್ಲೇರ್ ಮಾಡ್ಬೇಕಾಗತ್ತೆ ಮೇ ಎಂಡಿಗೆ ಎಷ್ಟು ಕ್ವಾಂಟಿಟಿ ನಾವು ಕಾರ್ಬನ್ ಸರ್ಟಿಫಿಕೇಟ್ ನ ಖರೀದಿ ಮಾಡಿದ್ವಿ ಅಂದ್ರೆ, ನಾವು ಇಂಪೋರ್ಟ್ ಎಷ್ಟು ಮಾಡ್ಕೊಂಡಿದ್ವಿ ಅಲ್ಲ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಅಷ್ಟು ಕಾರ್ಬನ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ಎಷ್ಟು ಕಾರ್ಬನ್ ಸರ್ಟಿಫಿಕೇಟ್ ನ ಖರೀದಿ ಮಾಡಿದೀವಿ ಅನ್ನೋದನ್ನ ಏನಪ್ಪ ಅಂದ್ರೆ ಅವರು ಹೇಳ್ಕೊಳ್ಬೇಕಾಗತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಯಾವಾಗ ಹೇಳ್ಬೇಕಾಗತ್ತಂದ್ರೆ ಪ್ರತಿ ವರ್ಷ ಮೇ ಎಂಡಿಗೆ ಹೇಳ್ಬೇಕಾಗತ್ತೆ. ಸೊ ಇದರಿಂದ ನೋಡ್ರಿ ಏನಾಗುತ್ತಂದ್ರೆ, ಇಂಪೋರ್ಟ್ ಮಾಡ್ಕೊಳ್ಳೋರು ಸಹ ಆಮದು ಮಾಡ್ಕೊಳ್ಳೋರು ಸಹ ಏನ್ ಮಾಡ್ತಾರಂದ್ರೆ, ಕಡಿಮೆ ಕಾರ್ಬನ್ ಉತ್ಪನ್ನ ಇರುವಂತಹ ಪ್ರಾಡಕ್ಟ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಪೋರ್ಟ್ ಅಥವಾ ಆಮದುಗಳನ್ನ ಮಾಡ್ಕೋತಾರೆ. ಜೊತೆಗೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಕ್ಲೀನರ್ ಎನರ್ಜಿ ಕಡೆಗೆ ಹೆಚ್ಚಿನ ದೇಶಗಳು ಏನ್ ಮಾಡುತ್ತಂದ್ರೆ ಗಮನವನ್ನ ಹರಿಸುತ್ತೆ. ಈ ಒಂದು ಐಡಿಯಾ ಯಾಕೆ ಮಾಡಿದ್ರಪ್ಪ ಅಂದ್ರೆ, ಸೊ ನೋಡ್ರಿ ಪ್ರಾಬಬ್ಲಿ ಏನಪ್ಪ ಅಂದ್ರೆ ಕಾರ್ಬನ್ ಲೀಕೇಜ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ, ಅದು ಎಸ್ಪೆಷಲಿ ಏನಪ್ಪ ಅಂದ್ರೆ ನಾನ್ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಒಳಗಡೆ. ಜೊತೆಗೆ ನೋಡ್ರಿ ಅವ್ರೇನಪ್ಪ ಅಂದ್ರೆ ಅವರ ಒಂದು ಉತ್ಪಾದನಾ ಒಂದು ಪ್ರೊಸೆಸ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲೀನರ್ ಎನರ್ಜಿ ಅಥವಾ ಗ್ರೀನ್ ಎನರ್ಜಿನ ಬಳಸಬೇಕು ಅನ್ನೋದು ಇದ್ರ ಮುಖ್ಯ ಗುರಿಯಾಗಿದೆ. ಅದ್ರ ಜೊತೆಗೆ ನೋಡ್ರಿ ಇದೇನ್ ಮಾಡುತ್ತಪ್ಪ ಅಂದ್ರೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನ ಕೊಡುತ್ತೆ. ಅಂದ್ರೆ ಆಮದು ಮಾಡುವಂತ ಉತ್ಪನ್ನಗಳು ಮತ್ತೆ ಯುರೋಪಿಯನ್ ಪ್ರಾಡಕ್ಟ್ ಗಳ ಮಧ್ಯೆ ಏನಪ್ಪ ಅಂದ್ರೆ ಲೆವೆಲ್ ಫೀಲ್ಡಿಂಗ್ ನಾನು ಆಗ್ಲೇ ಹೇಳ್ದಂಗ್ ನೋಡ್ರಿ ಇಲ್ಲಿ ಕ್ಲೀನರ್ ಎನರ್ಜಿ ಯೂಸ್ ಮಾಡೋದ್ರಿಂದ ಜಾಸ್ತಿ ಆಗಿರುತ್ತೆ. ಅಡಿಷನಲ್ ಟ್ಯಾಕ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಇವೆರಡೂ ಕೂಡ ಏನಪ್ಪ ಅಂದ್ರೆ ಈಕ್ವಲ್ ಆಗುತ್ತೆ. ಅವಾಗ ಏನಪ್ಪ ಅಂದ್ರೆ ಖರೀದಿದಾರರು ಕ್ವಾಲಿಟಿ ನೋಡಿ ತೆಗೆದುಕೊಳ್ತಾರೆ. ಇದ್ರ ಜೊತೆಗೆ ನೋಡ್ರಿ ಈ ಒಂದು ಸಿಬಿಐಎಂ ತಂದಿರೋದು ಕೂಡ ಏನಪ್ಪ ಅಂದ್ರೆ ಐರೋಪ್ಯ ದೇಶದ ಗ್ರೀನ್ ಡೀಲ್ ಏನಿದೆ. ಸೊ ನೋಡ್ರಿ ಗ್ರೀನ್ ಡೀಲ್ ಏನ್ ಹೇಳುತ್ತಪ್ಪ ಅಂದ್ರೆ 55% ಕಾರ್ಬನ್ ಅನ್ನ ನಾವೇನಪ್ಪ ಅಂದ್ರೆ 2030 ಹೊತ್ತಿಗೆ ರೆಡ್ಯೂಸ್ ಅನ್ನ ಮಾಡ್ತೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಏನ್ ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ ಏನ್ ಕಾರ್ಬನ್ ಎಮಿಷನ್ಸ್ ಆಗುತ್ತೆ ಅದನ್ನೇನಪ್ಪ ಅಂದ್ರೆ 55% ರಿಡಕ್ಷನ್ ಮಾಡ್ತೀವಿ. ಅದು 2030 ಹೊತ್ತಿಗೆ ಯಾವ ಒಂದು ಕಾರ್ಬನ್ ಎಮಿಷನ್ಸ್ ಅಪ್ಪ ಅಂದ್ರೆ 1990 ಎಷ್ಟು ಕಾರ್ಬನ್ ಎಮಿಷನ್ಸ್ ಇತ್ತು ಅದರ 55% ರಷ್ಟು ಕಡಿಮೆ ಕಾರ್ಬನ್ ಎಮಿಷನ್ಸ್ ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ 2030 ಪ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ಈಗ ನೋಡ್ರಿ ಲೆಕ್ಕಕ್ಕೆ ತಗೊಂಡ್ರೆ ಜಾಸ್ತಿನೇ ಇರುತ್ತೆ. ಅಂದ್ರೆ ಇಷ್ಟು ಪರ್ಸೆಂಟ್ ರಿಡಕ್ಷನ್ ಅನ್ನ ಮಾಡ್ಬೇಕು. 1990 ಎಷ್ಟು ಕಾರ್ಬನ್ ಅನ್ನ ರಿಲೀಸ್ ಮಾಡ್ತೀವಲ್ಲ ಅದ್ರ 55% ಅಷ್ಟು ಮಾತ್ರ ನಾವೇನಪ್ಪ ಅಂದ್ರೆ 45% ಮಾತ್ರ ನಾವೇನಪ್ಪ ಅಂದ್ರೆ ಬಿಡಬೇಕು. ಇದ್ರ 55% ಅಷ್ಟು ನಾವು ಕಾರ್ಬನ್ ಎಮಿಷನ್ಸ್ ನ ರೆಡ್ಯೂಸ್ ಮಾಡ್ಬೇಕು ಅಂತೇಳಿ ಅವರು ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 2050 ಹೊತ್ತಿಗೆ ಅವ್ರ ಏನಪ್ಪ ಅಂದ್ರೆ ಕ್ಲೈಮೇಟ್ ನ್ಯೂಟ್ರಲ್ ಅಂದ್ರೆ ಹವಾಮಾನ ಬದಲಾವಣೆಗೆ ಅವರು ಸ್ಥಿರವಾಗಿರಬೇಕು ಅಥವಾ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಂತ ಏನಪ್ಪ ಅಂದ್ರೆ ಕಾರ್ಬನ್ ಎಮಿಷನ್ಸ್ ಮಾಡೋದನ್ನ ಮಾಡದೇ ಇರೋದೇ ಏನಪ್ಪ ಅಂದ್ರೆ ಇಲ್ಲಿ ನ್ಯೂಟ್ರಲ್ ಆಗಿರ್ಬೇಕಂತ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಈಗ ನೋಡ್ರಿ ಸಿಬಿಐಎಂ ಇಂದ ಯಾಕೆ ದೇಶಗಳು ಹೆಚ್ಚಿನ ವರಿಯನ್ನ ಮಾಡ್ಕೊಂಡಿದ್ದಾವೆ ಅಂದ್ರೆ, ಈ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಏನಪ್ಪ ಅಂದ್ರೆ ಎಲ್ಲಾ ಗೂಡ್ಸ್ಗೂ ಅಪ್ಲೈ ಆಗಲ್ಲ, ಬದಲಿಗೆ ಏನಪ್ಪ ಅಂದ್ರೆ ಸರ್ಟನ್ ಗೂಡ್ಸ್ ಗೆ ಮತ್ತೆ ಸರ್ವಿಸಸ್ ಗೆ ಮಾತ್ರ ಅಪ್ಲೈ ಆಗುತ್ತೆ. ಸರ್ಟನ್ ಗೂಡ್ಸ್ ಗೆ ಮಾತ್ರ ಅಪ್ಲೈ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಯಾವ ಒಂದು ಉತ್ಪನ್ನಗಳು ಏನಪ್ಪ ಅಂದ್ರೆ ಕಾರ್ಬನ್ ಇಂಟೆನ್ಸಿವ್ ಉತ್ಪನ್ನಗಳಿವೆ. ಎಸ್ಪೆಷಲಿ ಅಲ್ಲಿ ಏನಪ್ಪ ಅಂದ್ರೆ ರಿಸ್ಕ್ ಆಫ್ ಲೀಕೇಜ್ ಜಾಸ್ತಿ ಇರುತ್ತೆ. ಯಾವ್ದು ಅಂದ್ರೆ ಸಿಮೆಂಟ್ ಪ್ರೊಡಕ್ಷನ್ಸ್ ಇರ್ಬೋದು, ಐರನ್ ಪ್ರೊಡಕ್ಷನ್ಸ್ ಇರ್ಬೋದು, ಸ್ಟೀಲ್, ಅಲ್ಯೂಮಿನಿಯಂ ಮತ್ತೆ ಫರ್ಟಿಲೈಸರ್ ಮತ್ತೆ ಎಲೆಕ್ಟ್ರಿಸಿಟಿ ಮತ್ತೆ ಹೈಡ್ರೋಜನ್ ಸೆಕ್ಟರ್ ಅಲ್ಲಿ ಏನ್ ಕಾರ್ಬನ್ ಜಾಸ್ತಿ ಪ್ರೊಡ್ಯೂಸ್ ಆಗತ್ತಲ್ಲ ಈ ಒಂದು ಸೆಕ್ಟರ್ಸ್ ಗೆ ಮಾತ್ರ ಅಪ್ಲೈ ಆಗುತ್ತೆ. ನೋಡ್ರಿ 2021 ಏನಪ್ಪ ಅಂದ್ರೆ ಯುಎನ್ ಕ್ಯಾಡ್ ಅಥವಾ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಏನ್ ಹೇಳಿದೆ ಅಂದ್ರೆ ರಷ್ಯಾ, ಚೈನಾ ಮತ್ತೆ ಟರ್ಕಿ ಏನಪ್ಪ ಅಂದ್ರೆ ಜಾಸ್ತಿ ಎಕ್ಸ್ಪೋಸ್ ಆದಂತ ಮೆಕಾನಿಸಮ್ ಅಂದ್ರೆ ಈ ಎಕ್ಸ್ಪೋ ಈ ಒಂದು ಮೆಕಾನಿಸಮ್ ಅಲ್ಲಿ ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾವೆ ಅಂದ್ರೆ ಕಾರ್ಬನ್ ಅನ್ನ ಬಿಡ್ತವೆ. ಅದೇ ತರ ನೋಡ್ರಿ ಎಕ್ಸ್ಪೋರ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಬ್ರೆಜಿಲ್, ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಅನ್ನೋದು ಏನಪ್ಪ ಅಂದ್ರೆ ಮೋಸ್ಟ್ ಅಫೆಕ್ಟೆಡ್ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ಈ ಒಂದು ಉತ್ಪಾದನದಿಂದ ಏನಪ್ಪ ಅಂದ್ರೆ ಹೆಚ್ಚಿನ ಎಫೆಕ್ಟ್ ಯಾರಿಗೆ ಆಗಿದೆ ಅಂದ್ರೆ ಇಂಡಿಯಾ, ಬ್ರೆಜಿಲ್ ಮತ್ತೆ ಸೌತ್ ಆಫ್ರಿಕಾಗಿದೆ. ಅದೇ ತರ ನೋಡ್ರಿ ಲೀಸ್ಟ್ ಡೆವಲಪ್ ಕಂಟ್ರಿ ಒಳಗೆ ಏನಪ್ಪ ಅಂದ್ರೆ ಮೊಜಾಂಬಿಕ್ ಜಾಸ್ತಿ ಎಕ್ಸ್ಪೋಸ್ ಆಗಿದೆ ಅಂತ ಹೇಳಿದ್ದಾರೆ. ಅತಿ ಕಡಿಮೆ ಅಭಿವೃದ್ಧಿ ಹೊಂದಿದ್ರಲ್ಲಿ ಮೊಜಾಂಬಿಕ್ ಏನಪ್ಪ ಅಂದ್ರೆ ಜಾಸ್ತಿ ಎಕ್ಸ್ಪೋಸ್ ಆಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೋಡ್ರಿ ನಮ್ಮ ದೇಶದ ಪ್ರಾಡಕ್ಟ್ ಗಳು ಎಸ್ಪೆಷಲಿ ಏನಪ್ಪ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಈಗೇನ್ ಮೆನ್ಷನ್ ಮಾಡಿದ್ರಲ್ಲಿ ಇವೆಲ್ಲಾ ಪ್ರಾಡಕ್ಟ್ ಗಳನ್ನ ನಾವು ಯುರೋಪಿಯನ್ ಯೂನಿಯನ್ ಗೆ ಎಷ್ಟು ಟ್ರೇಡ್ ಅನ್ನ ಮಾಡ್ತೀವಪ್ಪ ಅಂದ್ರೆ ಕೇವಲ 14% ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಮದನ್ನ ಮಾಡ್ತೀವಿ. ಹಾಗಾಗಿ ನಮ್ಗೇನಪ್ಪ ಅಂದ್ರೆ ಅಂತ ಹೆಚ್ಚಿನ ಲಾಸ್ ಅಂತರೂ ಆಗಲ್ಲ, ಯಾಕಂದ್ರೆ ಕೇವಲ 14% ಅನ್ನ ನಾವೇನಪ್ಪ ಅಂದ್ರೆ ಇಲ್ಲಿ ಅವ್ರಿಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದೀವಿ. ಈಗ ನೋಡ್ರಿ ಭಾರತದ ವ್ಯಾಪಾರ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಮಣತ್ ಜೈಸ್ವಾಲ್ ಅನ್ನೋರು ಏನಪ್ಪ ಅಂದ್ರೆ ಅಸೋಸಿಯೇಟ್ ಫೆಲೋ ಆಗಿ ಕೆಲಸ ಮಾಡ್ತಾರೆ ಅಬ್ಸರ್ವೇಟ್ ರಿಸರ್ಚ್ ಫೌಂಡೇಶನ್ ಅಥವಾ ಓ ಆರ್ ಎಫ್ ಅಲ್ಲಿ. ಅವ್ರೇನ್ ಹೇಳ್ತಾರೆ ಅಂದ್ರೆ ಇವೆಲ್ಲ ಸೆಗ್ಮೆಂಟ್ ಅನ್ನ ಸೇರಿಸಿದ್ರೆ ನಾವೇನಪ್ಪ ಅಂದ್ರೆ 2019 2021 ಏನಪ್ಪ ಅಂದ್ರೆ ಕೇವಲ 2% ಅನ್ನ ಮಾತ್ರ ನಾವೇನ್ ಮಾಡಿದೀವಪ್ಪ ಅಂದ್ರೆ ಅವ್ರಿಗೆ ಟ್ರೇಡ್ ಅನ್ನ ಮಾಡಿದೀವಿ. ಆದ್ರೆ ನೋಡ್ರಿ ಮಿಸ್ ಜಸ್ಪಾಲ್ ಪ್ರಕಾರ ಏನಪ್ಪ ಅಂದ್ರೆ ಈ ರೆಗ್ಯುಲೇಷನ್ಸ್ ಏನಿದೆಲ್ಲ ಈಗ ನಮಗೆ ಲಿಮಿಟಿಂಗ್ ಅನ್ಸಿದ್ರು, ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಅದು ಲಿಮಿಟಿಂಗ್ ಅನ್ಸಿದ್ರು ಕೂಡ ಏನಪ್ಪ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನಪ್ಪ ಅಂದ್ರೆ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇಂದ ಇನ್ನೂ ಜಾಸ್ತಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡ್ರಿ
ಭಾರತಕ್ಕೆ ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಅನ್ನೋದು ಏನಪ್ಪ ಅಂದ್ರೆ ಮೂರನೇ ಅತಿ ದೊಡ್ಡ ಏನಪ್ಪ ಅಂದ್ರೆ ಟ್ರೇಡಿಂಗ್ ಪಾರ್ಟ್ನರ್ ಅಥವಾ ವ್ಯಾಪಾರ ಮಾಡುವಂತ ಒಂದು ಪಾರ್ಟ್ನರ್ ಆಗಿದೆ. ಅದೇ ತರ ನೋಡ್ರಿ ಈಗ ಏನ್ ಮಾಡಿದಾರೆ ಅಂದ್ರೆ ಸಿಬಿಎಂ ಸ್ಕೋಪ್ ನ ಕೆಲವೊಂದಿಷ್ಟು ಕ್ವಾಂಟಿಟೀಸ್ ಗೆ ಇಟ್ಟಿದ್ದಾರೆ, ಅಂದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಗೆ ಇಟ್ಟಿದಾರಲ್ಲ, ಇದೇನಾಗ್ಬಹುದು ಅಂದ್ರೆ ಮುಂದ್ಬರುವ ದಿನಗಳಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಗೂ ಅಥವಾ ಅದರ್ ಸೆಕ್ಟರ್ಸ್ ಗೂ ಕೂಡ ಇನ್ಕ್ಲೂಡ್ ಆಗ್ಬಹುದು. ಯಾವ ತರನಾಗಿ ಇನ್ಕ್ಲೂಡ್ ಆಗ್ಬಹುದು ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಇನ್ಕ್ಲೂಡ್ ಅನ್ನ ಮಾಡ್ತಾರೆ. ಈಗ ನೋಡ್ರಿ ಭಾರತದಲ್ಲಿ ನಾವೇನು ಉತ್ಪನ್ನಗಳನ್ನ ತಯಾರ್ ಮಾಡ್ತೀವಲ್ಲ, ಇವು ಯುರೋಪಿಯನ್ ಗೆ ಕಂಪಾರಿಸನ್ ಮಾಡಿದ್ರೆ ಅಂದ್ರೆ ಐರೋಪ್ಯದಲ್ಲಿ ತಯಾರವಾಗುವಂತ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇವೇನಪ್ಪ ಅಂದ್ರೆ ಕಾರ್ಬನ್ ಇಂಟೆನ್ಸಿವ್ ಇದೆ. ಸೊ ಐರೋಪ್ಯ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಕಾರ್ಬನ್ ಇಂಟೆನ್ಸಿವ್ ಇದೆ. ಇವುಗಳ ಮೇಲೆ ನೋಡ್ರಿ ಟ್ಯಾರಿಫ್ ಅನ್ನ ಹೇರೋದ್ರಿಂದ ಅಥವಾ ಟ್ಯಾಕ್ಸ್ ಅನ್ನ ಹೇರೋದ್ರಿಂದ ಏನಾಗುತ್ತಂದ್ರೆ ಇವು ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ ಏನಾಗುತ್ತಂದ್ರೆ ಅನ್ಕಾಂಪಿಟೇಟಿವ್ ಆಗುತ್ತೆ. ಹಾಗಾಗಿ ನೋಡ್ರಿ ಇವುಗಳ ಸೇಲ್ಸ್ ಕೂಡ ಕಮ್ಮಿ ಆಗ್ಬಹುದು. ಇದ್ರ ಜೊತೆಗೆ ಮೂರನೇದು ಏನ್ ಹೇಳ್ತಿದಾರೆ ಅಂದ್ರೆ ಯಾವ ತರನಾಗಿ ಯುರೋಪಿಯನ್ ಯೂನಿಯನ್ ಅಥವಾ ಐರೋಪ್ಯದ ದೇಶಗಳ ಕಾರ್ಬನ್ ಟ್ಯಾಕ್ಸ್ ಅನ್ನ ಹೇರ್ತಿದಾರಲ್ಲ, ಅದೇ ತರ ನೋಡ್ರಿ ಮುಂಬರುವ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಬೇರೆ ದೇಶಗಳು ಕೂಡ ಏನಪ್ಪಾ ಅಂದ್ರೆ ಈ ತರದ ರೆಗ್ಯುಲೇಷನ್ಸ್ ನ ತೆಗೆದುಕೊಂಡ್ಬರ್ಬಹುದು. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಶದ ಉತ್ಪನ್ನಗಳು ಬೇರೆ ದೇಶದಲ್ಲಿ ಸೇಲ್ ಆಗದೆ ಇರಬಹುದು ಅನ್ನೋದನ್ನ ಒಪಿನಿಯನ್ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಇದೇ ತಿಂಗಳು ಹೇಳಿದ್ರು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ಇನಾಗ್ರಲ್ ಇಂಡಿಯಾ ಯುಎ ಟ್ರೇಡ್ ಅಂಡ್ ಟೆಕ್ನಾಲಜಿ ಕೌನ್ಸಿಲ್ ಅಲ್ಲಿ ಹೇಳಿದ್ರು, ಆಮೇಲೆ ಎರಡೂ ಸೈಡ್ ಕೂಡ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಅಗ್ರಿಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆಮೇಲೆ ಕಾರ್ಬನ್ ಬಾರ್ಡರ್ ಮೆಕಾನಿಸಮ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಮೆಜರ್ಸ್ ಅನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನೋಡ್ರಿ ಹವಾಮಾನ ಬದಲಾವಣೆ ದೃಷ್ಟಿಯಿಂದ ನೋಡೋದಾದ್ರೆ ಇದು ಒಂದು ಉತ್ತಮ ಬೆಳವಣಿಗೆ. ಯಾಕಂದ್ರೆ ಒಂದು ದೇಶದ ಸರ್ಕಾರ ಅಥವಾ ಒಂದು ಐರೋಪ್ಯಗಳ ಸರ್ಕಾರ ಈ ತರನಾಗಿ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಜಗತ್ತಲ್ಲಿ ಯಾರು ಎಸ್ಪೆಷಲಿ ಏನಾಗಿರ್ತಾರೆ ಅಂದ್ರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಚೈನಾದಲ್ಲಿ ಏನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಜಾಸ್ತಿ ಇದೆ, ಬಟ್ ಅಲ್ಲಿ ಕಾರ್ಬನ್ ಇಂಟೆನ್ಸಿವ್ ಜಾಸ್ತಿ ಇದೆ. ಮುಂಬರುವ ದಿನಗಳಲ್ಲಿ ನೋಡ್ರಿ ಇದೇ ಪ್ರಾಡಕ್ಟ್ ಅಲ್ಲಿ ಹೋದ್ರೆ ಅಂದ್ರೆ ಐರೋಪ್ಯ ದೇಶಗಳಿಗೆ ಹೋದ್ರೆ ಅವರು ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕಿದ್ರೆ ಚೈನಾದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಾವು ಕೂಡ ಕ್ಲೀನರ್ ಎನರ್ಜಿಗೆ ಶಿಫ್ಟ್ ಆಗ್ತಾರೆ. ಇದರಿಂದ ನೋಡ್ರಿ ಹವಾಮಾನ ಬದಲಾವಣೆಯಿಂದ ಏನ್ ಚೇಂಜಸ್ ಆಗ್ತಿದ್ದಿಲ್ಲ ಆ ಚೇಂಜಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಹವಾಮಾನ ಬದಲಾವಣೆ ಏನಪ್ಪಾ ಅಂದ್ರೆ ಕೇವಲ ಜಗತ್ತಿನ ಒಂದು ಭಾಗಕ್ಕೆ ಎಫೆಕ್ಟ್ ಆಗಲ್ಲ, ಬದಲಾಗಿ ಜಗತ್ತಿನ ಎಲ್ಲಾ ಭಾಗಗಳು ಕೂಡ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೋಡ್ರಿ ಈ ಒಂದು ಮೂವ್ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ಬ್ರಿಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ಸೊ ನೋಡ್ರಿ ಇಲ್ಲಿ ದ ಪ್ಯಾರಾಡಾಕ್ಸ್ ಆಫ್ ಬ್ರಿಕ್ಸ್ ಅಂಡ್ ಇಟ್ಸ್ ನ್ಯೂ ಪಾತ್ ವೇ. ಸೊ ನೋಡ್ರಿ ಇಲ್ಲಿ ಪ್ಯಾರಾಡಾಕ್ಸ್ ಅಂದ್ರೆ ವಿಪರ್ಯಾಸದ ಸತ್ಯ ಅಂತ ಹೇಳ್ಬೋದು. ಅಂದ್ರೆ ಬ್ರಿಕ್ಸ್ ನಲ್ಲಿರುವಂತಹ ಈಗ ಸತ್ಯನು ಆಮೇಲೆ ಅದ್ರ ಮುಂದಿನ ನಡೆ ಏನು, ನ್ಯೂ ಪಾತ್ ವೇ ಅಂದ್ರೆ ಮುಂದಿನ ನಡೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ಸೊ ನೋಡ್ರಿ ಈಗ ಮಲ್ಟಿಲ್ಯಾಟರಲ್ ಗ್ರೂಪಿಂಗ್ ಅನ್ನ ತೆಗೆದುಕೊಂಡ್ರೆ ಅಂದ್ರೆ ಬಹು ಆಯಾಮದ ಗ್ರೂಪಿಂಗ್ ಅಥವಾ ಬಹಳಷ್ಟು ದೇಶಗಳು ಸೇರಿ ಮಾಡ್ಕೊಳ್ಳುವಂತ ಗ್ರೂಪಿಂಗ್ ಅನ್ನ ತೆಗೆದುಕೊಂಡ್ರೆ ಅವು ತುಂಬಾ ಮಿಸ್ಟೀರಿಯಸ್ ಆಗಿದೆ. ಎಸ್ಪೆಷಲಿ ನೋಡ್ರಿ ನಾನ್ ಅಲೈನ್ ಮೂವ್ಮೆಂಟ್ ಮತ್ತೆ ಜಿ 77 ಏನಪ್ಪಾ ಅಂದ್ರೆ ಯಾವಾಗ ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದ್ವಪ್ಪ ಅಂದ್ರೆ ಈ ಒಂದು ಶೀತಲ ಸಮರದ ಸಮಯದಲ್ಲಿ ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದ್ವು. ಒಂದ್ಸರಿ ಶೀತಲ ಸಮರ ಮುಗಿದ್ಮೇಲೆ ನೋಡ್ರಿ ಎರಡಕ್ಕಿರುವಂತ ಏನಪ್ಪಾ ಅಂದ್ರೆ ಈ ಒಂದು ಮಹತ್ವ ಕಮ್ಮಿ ಆಗಿದೆ, ಆದ್ರೂ ಕೂಡ ಏನಪ್ಪಾ ಅಂದ್ರೆ ಎಕ್ಸಿಸ್ಟ್ ಆಗ್ತವೆ. ಅದೇ ತರನಾಗ ಏನಪ್ಪಾ ಅಂದ್ರೆ ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ಸ್ ಏನ್ ಅಂತೀವಲ್ಲ ಈ ಒಂದು ಸಮಿಟ್ ಏನಿದೆ ಅಥವಾ ಈ ಒಂದು ಶೃಂಗಸಭೆ ನೋಡ್ರಿ 2014 ಕಂಪ್ಲೀಟ್ ಆಗುತ್ತೆ ಅಥವಾ ಎಂಡ್ ಆಗುತ್ತೆ, ಆದ್ರೂ ಸಹ ಏನಪ್ಪಾ ಅಂದ್ರೆ ಅದರ ಸೆಕ್ರೆಟರಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬ್ಯುಸಿ ಆಗಿಟ್ಟಿದ್ದಾರೆ, ಅಂದ್ರೆ ಅದರ ಸೆಕ್ರೆಟರಿ ಇನ್ನೂ ಕೂಡ ಅದನ್ನ ಬ್ಯುಸಿ ಆಗಿಟ್ಟಿದ್ದಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ನಾವು ಚೈನಾ ಮತ್ತೆ ಮಯನ್ಮಾರ್ ಮೇಲೆ ಏನಪ್ಪಾ ಅಂದ್ರೆ ಯೋಜನೆಯನ್ನ ತೆಗೆದುಕೊಳ್ಳುವಾಗ ತುಂಬಾ ಡೈವರ್ಜೆನ್ಸ್ ಇದ್ರು ಕೂಡ ಅಂದ್ರೆ ತುಂಬಾ ನಮ್ಮಲ್ಲಿ ವ್ಯತ್ಯಾಸ ಇದ್ರು ಕೂಡ ಏನಪ್ಪಾ ಅಂದ್ರೆ ಆಶಿಯಾನ್ ಈಗ ಏನಾಗ್ತಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಮಾಡ್ತಿದೆ. ಈಗ ನೋಡ್ರಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏನಿದೆಲ್ಲ ಇದು ಕಂಟಿನ್ಯೂಸ್ ಆಗಿ ಏನಾಗ್ತಿದೆ ಅಂದ್ರೆ ಫಂಕ್ಷನ್ಸ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ನೋಡ್ರಿ ಇದೊಂದು ಮಿಸ್ಟೀರಿ ಅನ್ಸುತ್ತೆ, ಯಾಕಂದ್ರೆ ಮಲ್ಟಿಲ್ಯಾಟರಲ್ ಇನ್ಸ್ಟಿಟ್ಯೂಷನ್ ಏನಪ್ಪಾ ಅಂದ್ರೆ ಯಾವಾಗ ಮಹತ್ವ ಇರ್ತವೋ ಅವಾಗ ಬರುತ್ತೆ, ಅದಾದ್ಮೇಲೆ ಏನಾಗ್ತಂದ್ರೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ತರ ನಾವು ನೋಡ್ರಿ ಬ್ರಿಕ್ಸ್ ಅನ್ನ ತೆಗೆದುಕೊಂಡಾಗ ನೋಡ್ರಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಬ್ರಿಕ್ಸ್ ಬಹಳಷ್ಟು ಅಚೀವ್ಮೆಂಟ್ ಅನ್ನ ಮಾಡಿದ್ರೂ ಸಹ ಏನಪ್ಪಾ ಅಂದ್ರೆ ಅದರ ಒಂದು ಸ್ಪಾರ್ಕ್ ಏನಿದೆ ಅಥವಾ ಅದರ ಒಂದು ಇಂಟೆನ್ಸಿಟಿ ಏನಿದೆ ಅದು ಕಳ್ಕೊಳ್ತಾ ಹೋಗುತ್ತೆ. ಯಾವಾಗ ಕಳ್ಕೊಳ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ COVID-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ ಈಗ ಚೈನಾ ಮತ್ತೆ ಭಾರತದ ಮಧ್ಯೆ ಗಲ್ವಾನ್ ಕ್ಲಾಶ್ ಏನಾಗುತ್ತೆ, ಗಲ್ವಾನ್ ವ್ಯಾಲಿ ಕ್ಲಾಶ್ ಏನಾಗುತ್ತೆ ಅಲ್ಲಿ, ಆಮೇಲೆ ನೋಡ್ರಿ ಈ ಒಂದು ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧದಲ್ಲಿ ಏನಪ್ಪಾ ಅಂದ್ರೆ ಯುದ್ಧದಿಂದ ಏನಾಗಿದೆ ಅಂದ್ರೆ ನೋಡ್ರಿ ಜಾಗತಿಕವಾಗಿ ಆರ್ಥಿಕತೆಯ ಒಂದು ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಭಾರತ ಮತ್ತೆ ಚೈನಾದ ಸಂಬಂಧನೂ ಹಳಸಿದೆ. ಜೊತೆಗೆ ನೋಡ್ರಿ ರಷ್ಯಾ ಏನ್ ನಾವು ಮೇಜರ್ ಪವರ್ ಅಂತಿದ್ವಲ್ಲ ಅದರ ಪವರ್ ಕೂಡ ಕಮ್ಮಿ ಆಗಿದೆ. ಹಾಗಾಗಿ ನೋಡ್ರಿ ಈ ಒಂದು ಗುಂಪು ಈಗ ಏನಪ್ಪಾ ಅಂದ್ರೆ ಅದರ ಒಂದು ಚಾರ್ಮ್ ಏನಿತ್ತು ಅಥವಾ ಅದರದೊಂದು ಮೋಜೋ ಏನಿತ್ತಲ್ಲ ಅದನ್ನ ಕಳ್ಕೊಂಡಿದೆ. ಆದ್ರೂ ಸಹ ಏನಪ್ಪಾ ಅಂದ್ರೆ ಬಹಳಷ್ಟು ದೇಶಗಳು ಏನಪ್ಪಾ ಅಂದ್ರೆ ಬ್ರಿಕ್ಸ್ ಅನ್ನ ಸೇರ್ಬೇಕಂತೇಳಿ ಕಾಲ್ ತುದಿಯಲ್ಲಿ ನಿಂತಿದ್ದಾರೆ. ಹಾಗಾಗಿ ನೋಡ್ರಿ ಇದು ನಮ್ಗೆ ಪ್ಯಾರಾಡಾಕ್ಸ್ ಅನ್ಸುತ್ತೆ, ಅಂದ್ರೆ ಇದರ ಒಂದು ವಿಪರ್ಯಾಸ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆ ಅದರ ಚಾರ್ಮನ್ ಬ್ರಿಕ್ಸ್ ಕಳ್ಕೊಳ್ತಾ ಇದ್ರು ಕೂಡ ಏನಪ್ಪಾ ಅಂದ್ರೆ ಈಗ ಬಹಳಷ್ಟು ದೇಶಗಳು ಅದನ್ನ ಸೇರ್ಬೇಕಂತಿರುವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದೊಂದು ಪ್ಯಾರಾಡಾಕ್ಸ್ ಆಫ್ ಬ್ರಿಕ್ಸ್ ಅಥವಾ ಅದರ ಒಂದು ವಿಪರ್ಯಾಸದ ಸತ್ಯವನ್ನ ನಾವು ಹೇಳ್ಬೇಕಾಗತ್ತೆ. ಜಿಮ್ ಓ ನೀಲಿಯನ್ ಅವ್ರ ಏನಪ್ಪಾ ಅಂದ್ರೆ ಈ ಬ್ರಿಕ್ ಕಾನ್ಸೆಪ್ಟ್ ಅನ್ನ ತರ್ತಾರೆ. ಸೊ ನೋಡ್ರಿ ಇಲ್ಲಿ ಬ್ರಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಆಗ ಬರುವಂತ 4 ಎಮರ್ಜೆನ್ಸಿ
ಈಗ ನೋಡ್ರಿ ವಿಶ್ವದಲ್ಲೇ ಎಮರ್ಜಿಂಗ್ ಎಕನಾಮಿಕ್ಸ್ ಅಂತ ಆರ್ಥಿಕತೆಗಳಂತ ನಾವೇನ್ ಕರಿತೀವಲ್ಲ ಆ ಒಂದು ನಾಲ್ಕು ಎಮರ್ಜಿಂಗ್ ಎಕನಾಮಿಕ್ ಆರ್ಥಿಕತೆಗಳ ಏನಪ್ಪ ಅಂದ್ರೆ ಗ್ರೂಪ್ ಆಗಿದೆ. ಸೊ ನೋಡ್ರಿ ಇಲ್ಲಿ ಬ್ರಿಕ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತೆ ಚೈನಾ ಆಗಿರುತ್ತೆ. ಆದ್ರೆ ನೋಡ್ರಿ ಈ ಆಕ್ರಮಣ ಏನಪ್ಪ ಅಂದ್ರೆ ಎರಡು ದಶಕಗಳ ಹಿಂದೆ ಇಷ್ಟು ಪಾಪ್ಯುಲರ್ ಆಗಿರಲ್ಲ. ಇದಾದ್ಮೇಲೆ ನೋಡ್ರಿ ಏನಾಗುತ್ತೆ ಅಂದ್ರೆ ಇದರಲ್ಲಿರುವಂತ ಎರಡು ಕಾಂಪಿಟೇಟರ್ ಅಥವಾ ಈ ಬ್ರಿಕ್ ಅಲ್ಲಿ ಇರುವಂತ ಎರಡು ಕಾಂಪಿಟೇಟರ್ ಏನ್ ಮಾಡ್ತಾರೆ ಅಂದ್ರೆ ಸೌತ್ ಆಫ್ರಿಕಾನ ಸೇರ್ತಾರೆ. ಅವಾಗ ಅದೇನಾಗುತ್ತೆ ಅಂದ್ರೆ ಐಬಿಎಸ್ಎ ಆಗುತ್ತೆ, ಅಂದ್ರೆ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಆಗುತ್ತೆ. ಅದು 2013 ಬರುತ್ತೆ. ಸೊ ನೋಡ್ರಿ ಚೈನಾನು ಕೂಡ ಏನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ಐಬಿಎಸ್ಎಗೆ ಸೇರ್ಬೇಕಂತ ಮಾಡುತ್ತೆ. ಆಮೇಲೆ ಅದನ್ನ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಸೇರಿ ಸೌತ್ ಆಫ್ರಿಕಾದ ಸಪೋರ್ಟ್ ಅನ್ನ ಪಡ್ಕೊಳ್ಬೇಕಂತ ಮಾಡುತ್ತೆ. ಆದ್ರೆ ನೋಡ್ರಿ ಭಾರತ ಮತ್ತೆ ಬ್ರೆಜಿಲ್ ಏನ್ ಹೇಳುತ್ತೆ ಅಂದ್ರೆ ಈ ಒಂದು ಸಮಿಟ್ ಏನಿದೆ ಐಬಿಎಸ್ಎ ಸಮಿಟ್ ಅಂದ್ರೆ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಸಮಿಟ್ ಅನ್ನೋದೇನಪ್ಪ ಅಂದ್ರೆ ಕೇವಲ ಡೆಮೋಕ್ರಸಿಸ್ ಇರೋದು, ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಮಾತ್ರ ಇರೋದು, ಕಮ್ಯುನಿಸ್ಟ್ ಇಲ್ಲ ಅಂತ ಹೇಳುತ್ತೆ. ಹಾಗಾಗಿ ನೋಡ್ರಿ ಚೈನಾ ಅಲ್ಲಿ ಜಾಯ್ನ್ ಆಗಕ್ಕಾಗಲ್ಲ. ಈಗ ಚೈನಾ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಅನ್ನ, ವಿಕ್ಟರಿ ಕಾರ್ಡ್ ಅನ್ನ ಪ್ಲೇ ಮಾಡುತ್ತೆ. ಏನ್ ಮಾಡುತ್ತಂದ್ರೆ ಇವರು ಐಬಿಎಸ್ಎಗೆ ಜಾಯ್ನ್ ಆಗೋ ಬದಲು ಏನ್ ಮಾಡ್ತಾರಪ್ಪ ಅಂದ್ರೆ ಸೌತ್ ಆಫ್ರಿಕಾನ ಏನ್ ಮಾಡ್ತಾರೆ ಅಂದ್ರೆ ಬ್ರಿಕ್ ತಗೊಂಡ್ಬರ್ತಾರೆ. ಅವಾಗ ನೋಡ್ರಿ ಬ್ರಿಕ್ ಇದೇನಾಗತ್ತಪ್ಪ ಅಂದ್ರೆ ಬ್ರಿಕ್ಸ್ ಆಗಿ ಟರ್ನ್ ಆಗುತ್ತೆ. ಹಾಗಾಗಿ ನೋಡ್ರಿ ಈ ಹೊಸದಾಗಿ ಬಂದಂತ ಬ್ರಿಕ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಹಳೆ ಇರುವಂತ ಐಬಿಎಸ್ಎ ಏನ್ ಮಾಡತ್ತಪ್ಪ ಅಂದ್ರೆ ಓವರ್ ಟರ್ನ್ ಮಾಡುತ್ತೆ. ಅಂದ್ರೆ ಈ ಒಂದು ಸಮಿಟ್ ನಡೆಯೋದೇ ಅಲ್ಲ. ನೋಡ್ರಿ ಐಬಿಎಸ್ಎ ಲಾಸ್ಟ್ ತನ್ನ ಸಮಿಟ್ ಅನ್ನ ಏನಪ್ಪ ಅಂದ್ರೆ 2011 ಮಾಡಿದೆ. ಅದಾದ್ಮೇಲೆ ಮತ್ತೆ ಶೃಂಗಸಭೆಗಳಾಗಿಲ್ಲ. ಆದ್ರೆ ಬ್ರಿಕ್ಸ್ ನೋಡ್ರಿ ಕಳೆದ 13 ವರ್ಷದಲ್ಲಿ ಏನ್ ಮಾಡಿದಪ್ಪ ಅಂದ್ರೆ 14 ಶೃಂಗಸಭೆಗಳನ್ನ ಮಾಡಿದೆ. ಅಂದ್ರೆ ನಾವೇನ್ ಅಲ್ಟರ್ನೇಟಿವ್ ಅಂತ ಹೇಳಿ ಐಬಿಎಸ್ಎ ನ ಮಾಡಿದ್ವಲ್ಲ ಅದನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕಿ ಬ್ರಿಕ್ಸ್ ಈಗ ಏನಾಗಿದೆ ಅಂದ್ರೆ ಎಕ್ಸಿಸ್ಟೆನ್ಸ್ ಗೆ ಬಂದಿದೆ. ಈಗ ನೋಡ್ರಿ ಬ್ರಿಕ್ಸ್ ಏನ್ ಮಾಡ್ತಿದೆ ಅಂದ್ರೆ ಅದ್ರ ಫೋಕಸ್ ಅನ್ನ ಯಾವ್ದ್ರ ಮೇಲಪ್ಪ ಅಂದ್ರೆ ಜಾಗತಿಕ ರಾಜಕೀಯ ಮತ್ತೆ ಆರ್ಥಿಕ ಡೈಮೆನ್ಷನ್ ಮೇಲೆ ಫೋಕಸ್ ಮಾಡುತ್ತೆ. ಆಮೇಲೆ ನೋಡ್ರಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಕೀ ಆರ್ಟಿಕ್ಯುಲೇಷನ್ಸ್ ನ ಮಾಡಿ ಏನಪ್ಪಾ ಅಂದ್ರೆ ಜಾಗತಿಕ ಮತ್ತೆ ರಾಜಕೀಯ ಈ ಒಂದು ರೀಜನಲ್ ಅಂದ್ರೆ ನೋಡ್ರಿ ಸ್ಥಳೀಯ ಸಮಸ್ಯೆಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಮಹತ್ವನ ಕೊಡುತ್ತೆ. ಸೊ ನೋಡ್ರಿ ಇದು ವೆಸ್ಟರ್ನ್ ಕಂಟ್ರೀಸ್ ಬಿಟ್ಟು ನಾನ್ ವೆಸ್ಟರ್ನ್ ವ್ಯೂವನ್ನ ತೋರಿಸುತ್ತೆ. ಆಮೇಲೆ ನೋಡ್ರಿ ಇದೇನ್ ಮಾಡುತ್ತಪ್ಪ ಅಂದ್ರೆ ಜಗತ್ತನ್ನ ಏನಪ್ಪಾ ಅಂದ್ರೆ ಬೈಪೋಲಾರ್ ಮೂಮೆಂಟ್ ಅಂದ್ರೆ US ಮತ್ತೆ ಈ ಒಂದು ರಷ್ಯಾ ಬದಲಾಗಿ ಏನಪ್ಪಾ ಅಂದ್ರೆ ಮಲ್ಟಿಪೋಲಾರಿಟಿ ಕಡೆ ಮಾಡುತ್ತೆ. ಹಾಗಾಗಿ ನೋಡ್ರಿ ಇದು ವೆಸ್ಟ್ ಬಿಟ್ಟು ಜಾಸ್ತಿ ಇನ್ಫ್ಲೂಯೆನ್ಸ್ ನ ಪಡೆದುಕೊಳ್ಳಕ್ಕೆ ಅವಕಾಶವನ್ನ ಮಾಡುತ್ತೆ. ಅಂದ್ರೆ ಪಶ್ಚಿಮ ದೇಶಗಳನ್ನ ಬಿಟ್ಟು ಏನಪ್ಪಾ ಅಂದ್ರೆ ಬ್ರಿಕ್ಸ್ ಗೆ ಹೆಚ್ಚಿನ ಮಹತ್ವ ಬರುತ್ತೆ. ಸೊ ನೋಡ್ರಿ ನಾವು ಆರ್ಥಿಕತೆಯನ್ನ ನೋಡೋದಾದ್ರೆ ಇದು ಕೆಲವೊಂದಿಷ್ಟು ಯೋಜನೆಗಳನ್ನ ಕೈಗೊಂಡಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಮಾಡ್ತಾರೆ. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನೋಡ್ರಿ 32.8 ಬಿಲಿಯನ್ ಡಾಲರ್ ಅಷ್ಟು ಏನಪ್ಪಾ ಅಂದ್ರೆ ಹಣವನ್ನ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದೆ. 96 ಪ್ರಾಜೆಕ್ಟ್ ಗಳಲ್ಲಿ ಏನಪ್ಪಾ ಅಂದ್ರೆ 32.8 ಬಿಲಿಯನ್ ಡಾಲರ್ ಅನ್ನ ಹೂಡಿಕೆ ಮಾಡಿದೆ. ಅದೇ ತರ ನೋಡ್ರಿ ಕಂಟಿಂಜೆಂಟ್ ರಿಸರ್ವ್ ಫಂಡ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ಕಂಟಿಂಜೆಂಟ್ ಅಂದ್ರೆ ಯಾವಾಗ್ಲೂ ನಿಮಗೆ ಗೊತ್ತಿರಬೇಕಾಗಿದೆ ಏನಪ್ಪಾ ಅಂದ್ರೆ ಕಂಟಿಂಜೆಂಟ್ ಅಂದ್ರೆ ಏನಂದ್ರೆ ಎಮರ್ಜೆನ್ಸಿ ಅಂತ. ಸೊ ನೋಡ್ರಿ ಎಮರ್ಜೆನ್ಸಿಗೆ ಇರುವಂತ ರಿಸರ್ವ್ ಫಂಡ್ ಅನ್ನ ಮಾಡಿದ್ದಾರೆ. ಇನ್ ಕೇಸ್ ನೋಡ್ರಿ ಜಾಗತಿಕವಾಗಿ ಏನಾದ್ರೂ ಈಗ ಒಂದು ಏನಪ್ಪಾ ಅಂದ್ರೆ ಕ್ರೈಸಿಸ್ ಆಯ್ತು, ಆರ್ಥಿಕವಾಗಿ ನಿಮ್ಗೇನಾದ್ರೂ ಕ್ರೈಸಿಸ್ ಆಯ್ತು, ಜಾಗತಿಕ ಸನ್ನಿವೇಶದಿಂದ ನಿಮ್ಮ ದೇಶದಲ್ಲಿ ನೋಡ್ರಿ ನಿಮ್ಮ ದೇಶದ ಆರ್ಥಿಕತೆಗೆ ಏನಾದ್ರೂ ಕ್ರೈಸಿಸ್ ಆದ್ರೆ ಅವಾಗ ಆ ಆರ್ಥಿಕತೆ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಇಲ್ಲಿರುವಂತ ಫಂಡ್ ಅನ್ನ ಯೂಸ್ ಮಾಡ್ಕೊಂಡು ಲಿಕ್ವಿಡಿಟಿ ಪ್ರೆಷರ್ ಏನಿದೆ ಅಂದ್ರೆ ನಿಮಗೆ ನೋಡ್ರಿ ಸಾಲ ಸೌಲಭ್ಯ ಬೇಕಾಗಿರುತ್ತೆ ಅಥವಾ ಇನ್ನೊಂದೇನೋ ತೆಗೆದುಕೊಳ್ಳೋಕೆ ಹಣ ಬೇಕಾಗಿರುತ್ತಲ್ಲ, ಆ ಹಣವನ್ನ ಕೊಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅನ್ನ ಅವರು ಮಾಡಿದ್ದಾರೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಬ್ರಿಕ್ಸ್ ಕಂಟ್ರೀಸ್ ಗಳ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ವ್ಯಾಪಾರ ಮತ್ತೆ ಹೂಡಿಕೆಯನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ 5 ದೇಶಗಳಲ್ಲಿ ಕೋಆಪರೇಷನ್ಸ್ ಬೇಕು. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಕೋಆಪರೇಷನ್ಸ್ ಬೇಕಂತ ಹೇಳಿ ಏನಪ್ಪಾ ಅಂದ್ರೆ ಒಂದು ಕಾಂಪ್ರಿಹೆನ್ಷನ್ ಕಾರ್ಯಕ್ರಮನು ಕೂಡ ಅವರು ಮಾಡಿದ್ದಾರೆ. ಆದ್ರೆ ನೋಡ್ರಿ ಈ ಒಂದು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದೇನಾಯ್ತಪ್ಪ ಅಂದ್ರೆ ಬಹಳಷ್ಟು ದಿನಗಳು ಉಳಿಲ್ಲ, ಆಗ್ಲೇ ಕಮ್ಮಿ ಆಯ್ತು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ಐಬಿಎಸ್ಎ ಅಂದ್ರೆ ನೋಡ್ರಿ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಏನ್ ಮಾಡತ್ತಂದ್ರೆ ಚೈನಾ ಮತ್ತೆ ರಷ್ಯಾ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ವಿಶ್ವಸಂಸ್ಥೆಯ ಆರ್ಥಿಕ ಮಂಡಳಿ ಏನಿದೆಯಲ್ಲ ಅವುಗಳಲ್ಲಿ ಇವ್ರನ್ನ ಬ್ಯಾಕಪ್ ಮಾಡ್ತಾರೆ, ಅವುಗಳಲ್ಲಿ ಇವ್ರನ್ನ ಪರ್ಮನೆಂಟ್ ಮೆಂಬರ್ ಮಾಡ್ತಾರೆ ಅನ್ಕೊಂಡಿತ್ತು. ಆದ್ರೆ ಆ ಫಾರ್ಮುಲೇಷನ್ ನೋಡ್ರಿ ಜಾರಿಗಾಗಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಏನ್ ರಿಫಾರ್ಮ್ ಆಗಬೇಕಂತ ಭಾರತ ಹೇಳ್ತಿದೆ, ಮತ್ತೆ ಬೇರೆ ದೇಶಗಳು ಭದ್ರತಾ ಮಂಡಳಿ ರಿಫಾರ್ಮ್ ಏನ್ ಆಗಬೇಕಂತ ಹೇಳ್ತಿದ್ದಲ್ಲ ಆ ರಿಫಾರ್ಮ್ ಆಗಲ್ಲ. ಹಾಗಾಗಿ ನೋಡ್ರಿ ಇವರ ಡಿಪ್ಲೊಮ್ಯಾಟಿಕ್ ಏನಾಗಿರುತ್ತಲ್ಲ ಅಂದ್ರೆ ಇವರ ಒಂದು ಡಿಪ್ಲೊಮೆಸಿ ಏನಾಗುತ್ತೆ ಅಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾಂಕ್ ಕ್ರಪ್ಟ್ ಆಗುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ದಿವಾಳಿತನವನ್ನ ಹೊಂದುತ್ತೆ. 20ನೇ ಶತಮಾನದ ನೋಡ್ರಿ ನಾವು ಅರ್ಧ ಇನ್ನೊಂದು ದಶಕವನ್ನ ನೋಡಿದ್ರೆ ಅಥವಾ 20ನೇ ಶತಮಾನದ ನಾವೇನಪ್ಪ ಅಂದ್ರೆ ಸೆಕೆಂಡ್ ಡಿಕೆಂಡ್ ಅನ್ನ ನೋಡ್ತಾ ಹೋದ್ರೆ ಅಥವಾ 21ನೇ ಶತಮಾನದ ಸೆಕೆಂಡ್ ಡಿಕೆಂಡ್ ಅನ್ನ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ರಿ ಚೈನಾ ಏನಾಗುತ್ತಪ್ಪ ಅಂದ್ರೆ ಆರ್ಥಿಕತವಾಗಿ ಏನಪ್ಪ ಅಂದ್ರೆ ತುಂಬಾ ಬೆಳೆಯುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಮಿಲಿಟರಿ ಅಸರ್ನೆಟ್ಸ್ ಅಂದ್ರೆ ಈಗ ನೋಡ್ರಿ ಎಲ್ಲಾ ಕಡೆ ಏನಪ್ಪ ಅಂದ್ರೆ ಅವರು ಸೈನ್ಯನ ಅಥವಾ ತಮ್ಮ ಸೈನ್ಯ ಬಲವನ್ನ ಬಳಸ್ತಾ ಹೋಗ್ತಾರೆ. ಸೊ ನೋಡ್ರಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇನ್ನರ್ ಬ್ಯಾಲೆನ್ಸ್ ಏನಿರುತ್ತೆ ಬ್ರಿಕ್ ಕಂಟ್ರೀಸ್ ಮೇಲೆ ಇರುವಂತ ಇನ್ನರ್ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ನೋಡ್ರಿ ಈ ಒಂದು ಯುಕ್ರೇನ್ ಯುದ್ಧ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಚೈನಾ ಮತ್ತೆ ರಷ್ಯಾಗಳು ಏನಪ್ಪಾ ಅಂದ್ರೆ ಹೆಚ್ಚಿನ ಕೋಆಪರೇಷನ್ಸ್ ನ ಕೊಡುತ್ತೆ, ಅಲ್ಲಿ ಕನ್ಸೋಲಿಡೇಷನ್ ಕ್ರೋಡೀಕರಣ ಆಗುತ್ತೆ.
ಜೊತೆಗೆ ನೋಡ್ರಿ ಸೌತ್ ಆಫ್ರಿಕಾ ಏನಪ್ಪಂದ್ರೆ ಎಕನಾಮಿಕಲ್ ಮಲಾಯ್ಸ್ ಅಂದ್ರೆ ಈಗ ನೋಡ್ರಿ ಆರ್ಥಿಕವಾಗಿ ಏನಾಗುತ್ತೆ ಅಂದ್ರೆ ಒಂದು ಆಲಸ್ಯತನವನ್ನು ಹೊಂದುತ್ತೆ. ಹೊಂದಿ ಏನಾಗತ್ತಪ್ಪ ಅಂದ್ರೆ ಚೈನಾ ಮೇಲೆ ಅದು ಜಾಸ್ತಿತನ ಏನಪ್ಪ ಅಂದ್ರೆ ಡಿಪೆಂಡೆನ್ಸಿ ಅಥವಾ ಅವಲಂಬಿತವನ್ನ ತೋರಿಸ್ಕೊಳ್ಳುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಸೌತ್ ಆಫ್ರಿಕಾ ನೋಡ್ರಿ ಕಂಪ್ಲೀಟ್ ಆಗಿ ಚೈನಾ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಇನ್ನರ್ ಏನ್ ಬ್ಯಾಲೆನ್ಸ್ ಇರುತ್ತಲ್ಲ ಅದು ಬ್ರೇಕ್ ಆಗುತ್ತೆ. ಜೊತೆಗೆ ನೋಡ್ರಿ ಬ್ರೆಜಿಲ್ ಅಲ್ಲಿ ಏನಾಗುತ್ತಂದ್ರೆ ರೈಟಿಸ್ಟ್ ಪಾಲಿಸೀಸ್ ಆದಂತವ್ರು ಯಾರಪ್ಪ ಅಂದ್ರೆ ಲೂಲಾ ಡಿ ದಾ ಸಿಲ್ವಾ ಅನ್ನೋರು ಏನಪ್ಪ ಅಂದ್ರೆ ಅಲ್ಲಿನ ಅಧ್ಯಕ್ಷರಾಗ್ತಾರೆ. ಇದರಿಂದ ಏನಾಗುತ್ತಂದ್ರೆ ಈ ಒಂದು ಬ್ರಿಕ್ಸ್ ಅನ್ನ ಮಧ್ಯೆ ಏನಪ್ಪ ಅಂದ್ರೆ ಮತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ರಿ ಈ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಬೀಜಿಂಗ್ ಏನ್ ಮಾಡ್ತಾ ಹೋಗುತ್ತಂದ್ರೆ ಈ ಬ್ರಿಕ್ಸ್ ಕಂಟ್ರಿಗಳ ಮಧ್ಯೆ ಏನಪ್ಪ ಅಂದ್ರೆ ಕಾಮನ್ ಕರೆನ್ಸಿಗೆ ಪುಷ್ ಅಪ್ ಅನ್ನ ಮಾಡ್ತಾ ಹೋಗುತ್ತೆ. ಅದರಿಂದನು ಕೂಡ ಏನಪ್ಪ ಅಂದ್ರೆ ಇನ್ನರ್ ಗ್ರೂಪಿಂಗ್ ಅಲ್ಲಿ ಹೆಚ್ಚಿನ ಸಮಸ್ಯೆಗಳು ಬರುತ್ತೆ. ಈಗ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ನಾವೇನಾದ್ರೂ ಪರ್ಚೇಸ್ ಮಾಡೋದಿದ್ರೆ ಡಾಲರ್ ಅನ್ನ ನಾವು ಸ್ಟ್ಯಾಂಡರ್ಡ್ ಕರೆನ್ಸಿ ಅಂತ ಏನ್ ಯೂಸ್ ಮಾಡ್ತೀವಲ್ಲ, ಅದೇ ತರನಾಗಿ ಬ್ರಿಕ್ಸ್ ದೇಶಗಳ ಮಧ್ಯೆ ಏನಾದ್ರೂ ವ್ಯಾಪಾರ ಆಗ್ಬೇಕಾದ್ರೆ ಬೀಜಿಂಗ್ ಏನ್ ಮಾಡುತ್ತಂದ್ರೆ ಹೊಸ ಕರೆನ್ಸಿನ ಪುಷ್ ಮಾಡಕ್ ಹೋಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಇಂಟರ್ನಲ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದು ಇಲ್ಲಿ ಹಾಳಾಗುತ್ತೆ. ಇಷ್ಟೆಲ್ಲ ನೋಡ್ರಿ ಇನ್ನರ್ ಬ್ಯಾಲೆನ್ಸ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಈಗ ಬ್ರಿಕ್ಸ್ ಅನ್ನ ಜಾಯ್ನ್ ಆಗದಕ್ ನೋಡ್ರಿ 19 ದೇಶಗಳು ಏನಪ್ಪ ಅಂದ್ರೆ ತುದಿಗಾಲಲ್ಲಿ ನಿಂತಿದೆ. ಯಾವೆಲ್ಲ ದೇಶಗಳು ತುದಿಗಾಲದಲ್ಲಿ ನಿಂತಿದೆ ಅಂದ್ರೆ ಲ್ಯಾಟಿನ್ ಅಮೆರಿಕಾದಿಂದ ನೋಡ್ರಿ 4 ದೇಶಗಳು ಬಂದಿದೆ, 4 ದೇಶಗಳು ಜಾಯ್ನ್ ಆಗಬೇಕಂತ ಮಾಡಿದವೆ. ಅರ್ಜೆಂಟೇನಿಯಾ, ನಿಕಾರ್ಗುವಾ, ಮೆಕ್ಸಿಕೋ ಮತ್ತೆ ಉರುಗ್ವೆ ಇದನ್ನ ಜಾಯ್ನ್ ಆಗಬೇಕಂತ ಮಾಡಿದೆ. ಅದೇ ತರ ನೋಡ್ರಿ ಆಫ್ರಿಕಾದಿಂದ 5 ದೇಶಗಳು ನೈಜೀರಿಯಾ, ಅಲ್ಜೀರಿಯಾ, ಈಜಿಪ್ಟ್, ಸೆನೆಗಲ್, ಮೊರಾಕೋ ಇದನ್ನ ಜಾಯ್ನ್ ಆಗಬೇಕಂತ ಮಾಡಿದ್ರೆ. ಏಷ್ಯಾದಿಂದ ನೋಡ್ರಿ 10 ದೇಶಗಳಾದಂತ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಮತ್ತೇನಪ್ಪ ಅಂದ್ರೆ ಟುರ್ಕಿಯೇ, ಇರಾನ್, ಸಿರಿಯಾ, ಅಫ್ಘಾನಿಸ್ತಾನ್, ಇಂಡೋನೇಷ್ಯಾ, ಥೈಲ್ಯಾಂಡ್, ಕಜಕಸ್ತಾನ್ ಮತ್ತೆ ಬಾಂಗ್ಲಾದೇಶ ಇದನ್ನ ಜಾಯ್ನ್ ಆಗಬೇಕಂತ ಮಾಡಿದ್ದಾರೆ. ಇಷ್ಟೆಲ್ಲ ದೇಶಗಳು ಯಾಕೆ ಜಾಯ್ನ್ ಆಗ್ತಿದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ನೋಡ್ರಿ. ಚೈನಾ ಏನ್ ಮಾಡ್ತಿದೆ ಅಪ್ಪ ಅಂದ್ರೆ ಎಕ್ಸ್ಪಾನ್ಷನ್ ಅನ್ನ ಮಾಡ್ತಿದೆ, ಅಂದ್ರೆ ಗ್ರೂಪ್ ಅನ್ನ ಜಾಸ್ತಿ ಮಾಡ್ಬೇಕು, ಎಕ್ಸ್ಪಾನ್ಷನ್ ಅನ್ನ ಮಾಡ್ತಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಇದನ್ನೊಂದು ತಂತ್ರಗಾರಿಕೆಯ ಒಳಗೆ ಯೂಸ್ ಮಾಡ್ಕೊಂಡು, ಅಥವಾ ಇದನ್ನ ಒಂದು ತಂತ್ರಗಾರಿಕೆಯಾಗಿ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಜಾಗತಿಕವಾಗಿ ತನ್ನ ಇನ್ಫ್ಲುಯೆನ್ಸ್ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಎಕ್ಸ್ಪಾನ್ಷನ್ ಅನ್ನ ಮಾಡ್ತಿದೆ. ಎರಡನೇದ ಏನಪ್ಪ ಅಂದ್ರೆ ಬ್ರಿಕ್ಸ್ ಅನ್ನ ಯಾಕೆ ಎಲ್ಲರೂ ಜಾಯ್ನ್ ಆಗ್ತಿದ್ದಾರೆ ಅಂದ್ರೆ ಈ ಒಂದು ಫೂಮೋ ಇಂದ. ಫೂಮೋ ಅಂದ್ರೆ ನೋಡ್ರಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಅಂದ್ರೆ ನಾವೆಲ್ಲಿ ನಮ್ಮನ್ನ ಅವ್ರ ಕೈ ಬಿಟ್ಟು ಬಿಡ್ತಾರೋ ಅನ್ನೋ ಒಂದು ಹೆದರಿಕೆಗೋಸ್ಕರ ನೋಡ್ರಿ ಹೆಚ್ಚಿನ ಜನ ಏನಪ್ಪ ಅಂದ್ರೆ ಬ್ರಿಕ್ಸ್ ನ ಒಂದು ಮೆಂಬರ್ಶಿಪ್ ಅನ್ನ ತೆಗೆಸ್ಕೋತಿದ್ದಾರೆ. ಅದು ಈಗ ನಮ್ಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮೂರನೇದ ಏನಪ್ಪ ಅಂದ್ರೆ ಈಗ ನೋಡ್ರಿ ಈ ಒಂದು ಗ್ರೂಪಿಂಗ್ ನ ಮೆಂಬರ್ಶಿಪ್ ಏನಪ್ಪ ಅಂದ್ರೆ ಬೇಗ ಕ್ಲೋಸ್ ಆಗ್ಬಹುದು, ಹಾಗಾಗಿ ನಾವೇನಪ್ಪ ಅಂದ್ರೆ ಆದಷ್ಟು ಬೇಗ ಇದನ್ನ ಜಾಯ್ನ್ ಆಗ್ಬೇಕಂತ ಮಾಡಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಆಂಟಿ ವೆಸ್ಟರ್ನ್ ಸೆಂಟಿಮೆಂಟ್ಸ್ ಏನಿದೆ ಅಂದ್ರೆ ಈಗ ಪಶ್ಚಿಮ ದೇಶಗಳ ಒಂದು ವಿರುದ್ಧವಾಗಿ ನಾವೇನಾದ್ರೂ ಕೆಲಸ ಮಾಡ್ಬೇಕು, ಅಥವಾ ಪಶ್ಚಿಮ ದೇಶಗಳ ವಿರೋಧವಾಗಿ, ಅಥವಾ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಆಂಟಿ ವೆಸ್ಟರ್ನ್ ಅಂತಂದ್ರೆ ವೆಸ್ಟರ್ನ್ ಅಂದ್ರೆ ನೋಡ್ರಿ ಪಶ್ಚಿಮ ದೇಶಗಳು, ಅದರ ವಿರುದ್ಧವಾಗಿ ನಮ್ದೊಂದು ಗ್ರೂಪ್ ಮಾಡಬೇಕು ಆ ತರದ ಸೆಂಟಿಮೆಂಟ್ ಗಳು ಏನಾಗ್ತಿದೆ ಅಂದ್ರೆ ಈಗ ಜಾಸ್ತಿ ಆಗ್ತಿದೆ. ಹಾಗಾಗಿ ನೋಡ್ರಿ ಅಂತ ಒಂದು ಫೋರಮಿಗೋಸ್ಕರ ಈಗ ಏನ್ ಮಾಡ್ತಾರೆ ಅಂದ್ರೆ ಬ್ರಿಕ್ಸ್ ಅನ್ನ ಯೂಸ್ ಮಾಡ್ಕೋತಿದ್ದಾರೆ. ಎಸ್ಪೆಷಲಿ ಬ್ರಿಕ್ಸ್ ಅನ್ನ ಏನಾದ್ರು ಹೇಳ್ತಿದ್ರೆ ಅಂದ್ರೆ ಗ್ಲೋಬಲ್ ಸೌತ್ನ ಒಂದು ಫೋರಂ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಗ್ಲೋಬಲ್ ಸೌತ್ ಅಂದ್ರೆ ಜಾಗತಿಕವಾಗಿ ದಕ್ಷಿಣ ದೇಶಗಳ ಒಂದು ಫೋರಂ ಅಥವಾ ಒಂದು ಸಭೆ, ಅದರ ಒಂದು ಏನಪ್ಪ ಅಂದ್ರೆ ಇದು ಫೋರಂ ಆಗಿದೆ, ಅಥವಾ ಗ್ಲೋಬಲ್ ಸೌತ್ ನ ಒಂದು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಬ್ರಿಕ್ಸ್ ಏನಾಗ್ತಾರೆ ಹೇಳ್ತಿದ್ದಾರೆ. ಮುಂದಿನ ಒಂದು ಬ್ರಿಕ್ಸ್ ಶೃಂಗಸಭೆ ಇದೆ ನೋಡ್ರಿ, ಇದನ್ನ ಏನಪ್ಪ ಅಂದ್ರೆ ಸೌತ್ ಆಫ್ರಿಕಾ ಹೋಸ್ಟ್ ಮಾಡುತ್ತೆ, ಅದು ಕೂಡ ಆಗಸ್ಟ್ 23-24 ತಾರೀಕು. ಅವಾಗ ಏನಪ್ಪ ಅಂದ್ರೆ ಬ್ರಿಕ್ಸ್ ನ ನಾವು ಎಕ್ಸ್ಪಾನ್ಷನ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರೊಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಏನ್ ಕ್ರೈಟೀರಿಯಾ ಇಡ್ಬೇಕು ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೂ ಕೂಡ ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಆಲ್ರೆಡಿ ನೋಡ್ರಿ ಪ್ರಿಪರೇಟರಿ ಮೀಟಿಂಗ್ಸ್ ಏನಿದೆ ಫಾರಿನ್ ಮಿನಿಸ್ಟರ್ ಮತ್ತೆ ನ್ಯಾಷನಲ್ ಅಡ್ವೈಸರಿ ಸೆಕ್ಯೂರಿಟಿ ಅಡ್ವೈಸರ್ಸ್ ಅವುಗಳನ್ನ ಏನಪ್ಪ ಅಂದ್ರೆ ಈ ಒಂದು ಇವರ ಮೀಟಿಂಗ್ ಏನಪ್ಪ ಅಂದ್ರೆ ಈ ಒಂದು ವಿಷಯಗಳ ಮೇಲೆ ಮಾಡ್ತಾರೆ. ಆಮೇಲೆ ನೋಡ್ರಿ ಇಲ್ಲಿ ನಮ್ಗೆ ಮೂರು ಎಕ್ಸ್ಪಾನ್ಷನ್ ಇದೆ, ಮೂರು ಒಂದು ಆಪ್ಷನ್ ಇದೆ. ಒಂದೇನ್ ಮಾಡ್ಬೋದಪ್ಪ ಅಂದ್ರೆ ಮೆಗಾ ಎಕ್ಸ್ಪಾನ್ಷನ್ ಅಂದ್ರೆ ದೊಡ್ಡದಾಗಿ ಎಕ್ಸ್ಪಾನ್ಷನ್ ಅನ್ನ ಮಾಡ್ಬೋದು. ಸೊ ಇಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ 5-21 ಜನರಿಗೆ ನಾವೇನಪ್ಪ ಅಂದ್ರೆ ಸದಸ್ಯ ರಾಷ್ಟ್ರವನ್ನ ಕೊಡಬಹುದು. ಹಾಗಾಗಿ G20 ರಾಷ್ಟ್ರಗಳು ಏನೀಗ ಜಗತ್ತಿನ 20 ದೇಶಗಳ ಒಂದು ಮೆಂಬರ್ಶಿಪ್ ಇದೆಯಲ್ಲ ಅದನ್ನ ನಾವು ಓವರ್ಟೇಕ್ ಅನ್ನ ಮಾಡಬಹುದು. ಎರಡನೇ ಆಪ್ಷನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಲಿಮಿಟೆಡ್ ಅಡ್ಮಿಷನ್ಸ್, ಅಂದ್ರೆ ಕೇವಲ 10 ಹೊಸ ದೇಶಗಳಿಗೆ ನಾವು ಮೆಂಬರ್ಸ್ ಅನ್ನ ಮಾಡ್ಕೋಬಹುದು. ಅದರಲ್ಲಿ ನೋಡ್ರಿ 2 ದೇಶಗಳು ಅಥವಾ 2 ದೇಶಗಳನ್ನ ಏನಪ್ಪ ಅಂದ್ರೆ ಪ್ರತಿ ಒಬ್ಬರು ಮೆಂಬರ್ ಅದನ್ನ ಸಪೋರ್ಟ್ ಮಾಡ್ಬೇಕು. ಅಂದ್ರೆ 5 ದೇಶಗಳ ಇದಾವಲ್ಲ ಬ್ರಿಕ್ಸ್ ನ ಮೆಂಬರ್ ಕಂಟ್ರೀಸ್, 5 ಇದಾವಲ್ಲ, ಪ್ರತಿಯೊಂದು ದೇಶಗಳು ನೋಡ್ರಿ 2 ದೇಶಗಳನ್ನಲ್ಲಿ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಮೂರನೇ ಆಪ್ಷನ್ ಏನಿದೆ ಅಂದ್ರೆ ಕೇವಲ 5 ಜನ ಹೊಸ ಮೆಂಬರ್ಸ್ ಅನ್ನ ನಾವು ಜಾಯ್ನ್ ಮಾಡ್ಕೋಬೇಕು. ಆಮೇಲೆ ನೋಡ್ರಿ ಈ 5 ಜನನು ಕೂಡ ಏನಪ್ಪ ಅಂದ್ರೆ ಒಬ್ಬೊಬ್ರು ಇಲ್ಲಿ ನಾವು ಸಪೋರ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಬ್ರೆಜಿಲ್ ಒಂದ್ ದೇಶಕ್ಕೆ, ಇಂಡಿಯಾ ಒಂದ್ ದೇಶಕ್ಕೆ, ಚೈನಾ ಒಂದ್ ದೇಶಕ್ಕೆ, ರಷ್ಯಾ ಒಂದ್ ದೇಶಕ್ಕೆ, ಮತ್ತೆ ಸೌತ್ ಆಫ್ರಿಕಾ ಒಂದ್ ದೇಶಕ್ಕೆ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ. ಆಮೇಲೆ ನೋಡ್ರಿ ಇಲ್ಲಿ ಯಾರು ಕೂಡ ಏನಪ್ಪ ಅಂದ್ರೆ ತಮ್ಮ ವೀಟು ಅಧಿಕಾರವನ್ನ ಚಲಾಯಿಸಂಗಿಲ್ಲ. ಭಾರತ ಈಗ ಏನ್ ಮಾಡ್ತಿದ್ರೆ ಮೂರು ಆಪ್ಷನ್ ಅನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ತನಗೆ ಯಾವ ತರನಾಗಿ ಎಕ್ಸ್ಪಾನ್ಷನ್ ಆದ್ರೆ ಹೆಲ್ಪ್ ಆಗುತ್ತೆ, ಮತ್ತೆ ಯಾವ ಕ್ರೈಟೀರಿಯಾ ಮೇಲೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೆ. ಸೊ ನೋಡ್ರಿ ಮೂರನೇ ಆಪ್ಷನ್ಸ್ ಏನಿದೆಯಲ್ಲ ಇದು ಜಾಯ್ನ್ ಆಗ್ಬೋದು, ಯಾಕಂದ್ರೆ 5-10 ಜನರನ್ನ ಮಾಡುವಂತದ್ದು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನೋಡ್ರಿ ಅರ್ಜೆಂಟೇನಿಯಾ, ಈಜಿಪ್ಟ್,
ಇಂಡೋನೇಷ್ಯಾ, ಯುಎಇ ಮತ್ತೆ ಬಾಂಗ್ಲಾದೇಶಗಳೇನಪ್ಪಂದ್ರೆ ಸದಸ್ಯ ರಾಷ್ಟ್ರಗಳಾಗ್ತವೆ. ಅಂದ್ರೆ ಬ್ರಿಕ್ಸ್ನ ಮತ್ತೈದು ಸದಸ್ಯ ರಾಷ್ಟ್ರಗಳು ಯಾವ್ದಾಗುತ್ತಂದ್ರೆ ಅರ್ಜೆಂಟೈನಾ, ಈಜಿಪ್ಟ್, ಇಂಡೋನೇಷ್ಯಾ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಾಂಗ್ಲಾದೇಶಗಳೇನಪ್ಪಂದ್ರೆ ಸದಸ್ಯ ರಾಷ್ಟ್ರಗಳಾಗುತ್ತೆ. ಈ ಶೃಂಗಸಭೆ ನೋಡ್ರಿ ಫಿಸಿಕಲ್ ಆಗಿ ನಡೆಯುತ್ತೆ ಅಂದ್ರೆ ಫಿಸಿಕಲ್ ಆಗಿ ನಡೆಯಲ್ಲ. ಯಾಕಂದ್ರೆ ನೋಡ್ರಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ರಷ್ಯನ್ ಪ್ರೆಸಿಡೆಂಟ್ ಮೇಲೆ ಒಂದು ವಾರಂಟ್ ಅನ್ನ ಹೊರಡಿಸಿದೆ. ಹಾಗಾಗಿ ನೋಡ್ರಿ ಸೌತ್ ಆಫ್ರಿಕಾ ದೇಶ ಏನಿದೆ ಅಪ್ಪಲ್ಲ, ಇದು ವಿಶ್ವಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರ ಆಗಿದ್ದರಿಂದ ಕೂಡ ಏನಪ್ಪಂದ್ರೆ ಅದು ಕಂಪೆಲ್ ಆಗಿ ಯಾರು ಅತಿಥಿ ಆಗಿ ಬಂದಿರ್ತಾರೆ ಅಂತ ಅತಿಥಿ ಆದಂತ ರಷ್ಯಾ ಪ್ರೆಸಿಡೆಂಟ್ ಅನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನೋಡ್ರಿ ಫಿಸಿಕಲ್ ಸಮಿಟ್ ಆಗಲ್ಲ, ಬದಲಾಗಿ ಏನಾಗತ್ತಂದ್ರೆ ಡಿಜಿಟಲ್ ಸಮಿಟ್ ಆಗತ್ತೆ. ಹಾಗಾಗಿ ನೋಡ್ರಿ ಲೀಡರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಜಿಟಲ್ ಸಮಿಟ್ ಆದಾಗ ಈ ಒಂದು ಬ್ರಿಕ್ ರಾಷ್ಟ್ರಗಳೇನಿದೆ ಈ ಒಂದು ಸಮಿಟ್ ಅನ್ನು ಇನ್ನೂ ಕೂಡ ಸ್ಟ್ರೆಂಥನಿಂಗ್ ಅನ್ನ ಮಾಡಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಅವ್ರೇನ್ ಇಂಟರ್ನಲ್ ಇಂಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಅಡ್ರೆಸ್ ಅನ್ನ ರಿಅಡ್ರೆಸ್ ಅನ್ನ ಮಾಡಬೇಕು. ಅಂದ್ರೆ ಅವ್ರ ಮಧ್ಯದಲ್ಲಿ ಇರುವಂತಹ ಏನೋ ಒಂದು ಡಿಫ್ರೆನ್ಸ್ ಇದೆಯಲ್ಲ ಆ ವ್ಯತ್ಯಾಸಗಳನ್ನ ಹೊಡೆದಾಕ್ಬೇಕು. ಇದ್ರ ಜೊತೆಗೆ ನೋಡ್ರಿ ಹೊಸ ಮೆಂಬರ್ಸ್ ಅನ್ನ ಏನ್ ಅಡ್ಮಿಟ್ ಮಾಡ್ಕೋತಾರಲ್ಲ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡು ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಗ್ರೂಪ್ ನೇಮಿಂಗ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಬ್ರಿಕ್ಸ್ ಇದ್ದಿದ್ದು ಮತ್ತೆ ಹೊಸ ಗ್ರೂಪ್ ನೇಮ್ ಅನ್ನ ಕೊಟ್ಟು ಅದು ಜಾಗತಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಗ್ರೂಪ್ ಅನ್ನ ನಾವು ಮಾಡಬೇಕಾಗತ್ತೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ವಾಟರ್ ಶೇರಿಂಗ್ ಬಿಟ್ವೀನ್ ತೆಲಂಗಾಣ ಅಂಡ್ ಎಪಿ. ಅಂದ್ರೆ ನೋಡ್ರಿ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣದ ಮಧ್ಯೆ ಏನಿದು ನೀರಿನ ಡಿಸ್ಪ್ಯೂಟ್ ಅಂತ ನೋಡೋಣ. ಹೌ ಡಿಡ್ ದ ಬಚವಾತ್ ಟ್ರಿಬ್ಯುನಲ್ ಅಲೋಕೇಟ್ ವಾಟರ್ ರಿಸೋರ್ಸ್ ಟು ದ ತ್ರೀ ರೈಪೇರಿಯನ್ ಸ್ಟೇಟ್ಸ್? ಅಂದ್ರೆ ಈಗ ನೋಡ್ರಿ ಬಚವಾತ್ ಅನ್ನೋ ಒಂದು ಟ್ರಿಬ್ಯುನಲ್ ಏನ್ ಮಾಡಿತ್ತಪ್ಪ ಅಂದ್ರೆ ಈ ಒಂದು ನೀರಿನ ಸಂಪನ್ಮೂಲವನ್ನ ಮೂರು ರೈಪೇರಿಯನ್ ರಾಜ್ಯಗಳಿಗೆ ಕೊಟ್ಟಿತ್ತು. ವಾಟ್ ಡಿಡ್ ದ ಆಂಧ್ರಪ್ರದೇಶ್ ರೆಕಗ್ನೈಸ್ ಆಕ್ಟ್ 2004 ಸ್ಟೇಟ್ ಅಬೌಟ್ ದ ವಾಟರ್ ಸ್ಟೇಟ್ಸ್? ಅಂದ್ರೆ ನೋಡ್ರಿ ಆಂಧ್ರಪ್ರದೇಶದಲ್ಲಿ ಏನಪ್ಪ ಅಂದ್ರೆ ರಿಆರ್ಗನೈಸೇಷನ್ ಏನಾಗುತ್ತೆ 2014ರಲ್ಲಿ ತೆಲಂಗಾಣ ಹೊಸ ರಾಜ್ಯ ಆಗತ್ತಲ್ಲ ಅವಾಗ ಈ ಒಂದು ವಾಟರ್ ಶೇರ್ ಬಗ್ಗೆ ಏನ್ ಹೇಳುತ್ತೆ, ಹ್ಯಾಸ್ ದ ಯೂನಿಯನ್ ಗವರ್ಮೆಂಟ್ ಇಂಟರ್ವೆಂಡ್ ಇನ್ ದಿಸ್ ಇಶ್ಯೂ? ಅಂದ್ರೆ ಆಲ್ರೆಡಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಈ ವಿಷಯದ ಬಗ್ಗೆ ಇಂಟರ್ವೆನ್ಷನ್ಸ್ ನ ಮಾಡಿದ್ಯಾ? ವೈ ದ ತೆಲಂಗಾಣ ಆಸ್ಕಿಂಗ್ ಫಾರ್ ಎ ಲಾರ್ಜರ್ ಶೇರ್? ಯಾಕೆ ಈಗ ತೆಲಂಗಾಣ ನೋಡ್ರಿ ಹೆಚ್ಚಿನ ಶೇರ್ ಅನ್ನ ಕೇಳ್ತಾ ಇದೆ? ಈಗ ನೋಡ್ರಿ ಏನಾಗಿದೆ ಅಂದ್ರೆ ಈ ಒಂದು ಕೃಷ್ಣಾ ನದಿಯ ಡಿಸ್ಪ್ಯೂಟ್ ಏನಿದೆ ಅಥವಾ ಕೃಷ್ಣಾ ನದಿಯ ವಿವಾದ ಏನಿದೆ, ಯಾವೊಂದು ರಾಜ್ಯಗಳಪ್ಪ ಅಂದ್ರೆ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣದ ಮಧ್ಯೆ ಇರುವಂತಹ ಕೃಷ್ಣಾ ನದಿಯ ಒಂದು ಈ ಡಿಸ್ಪ್ಯೂಟ್ ಏನಪ್ಪ ಅಂದ್ರೆ ತೆಲಂಗಾಣ ದೇಶ ಬಂದು 9 ವರ್ಷಗಳಾದ್ರೂ ಕೂಡ ಏನಪ್ಪ ಅಂದ್ರೆ ಆ ಒಂದು ವಿವಾದ ಇನ್ನೂ ಕೂಡ ಬಗೆಹರಿದಿಲ್ಲ. ಹಾಗಾದ್ರೆ ಏನಿದು ಕೃಷ್ಣಾ ನದಿ ವಿವಾದ ಅಂದ್ರೆ ನೋಡ್ರಿ ಈ ಒಂದು ನದಿ ವಿವಾದ ಏನಿದೆಯಲ್ಲ ಇದು ಈಗ ಸ್ಟಾರ್ಟ್ ಆಗಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಆಂಧ್ರಪ್ರದೇಶ ಸರ್ಕಾರ ಯಾವಾಗ ಫಾರ್ಮ್ ಆಯಿತು ಅಥವಾ ಆಂಧ್ರಪ್ರದೇಶ ರಾಜ್ಯ ಫಾರ್ಮ್ ಆದಂತ 1956ರಿಂದನೂ ಕೂಡ ಇದೆ. ಅಂದ್ರೆ ಆಂಧ್ರ ಬಂದ ಜಾರಿಗೆ ಬಂದ 1956ರಿಂದನೂ ಕೂಡ ಇದು ಇದೆ. ನೋಡ್ರಿ ಆಂಧ್ರಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ 4 ಲೀಡರ್ ಅಂದ್ರೆ ಈ ಸರ್ಕಾರ ಫಾರ್ಮ್ ಆಗೋದಕ್ಕಿಂತ ಮುಂಚೆ ಅಥವಾ ರಾಜ್ಯ ಫಾರ್ಮ್ ಆಗೋದಕ್ಕಿಂತ ಮುಂಚೆ 4 ಸೀನಿಯರ್ ಮೋಸ್ಟ್ ಲೀಡರ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ರೀಸನ್ ಅಂದ್ರೆ ಆಂಧ್ರಪ್ರದೇಶದ ಬೇರೆ ಬೇರೆ ಸ್ಥಳಗಳಿಂದ ಬಂದಂತ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ರಾಯಲ್ ಸೀಮಾ ರೀಸನ್ ಇರ್ಬೋದು, ಆಮೇಲೆ ತೆಲಂಗಾಣ ರೀಜನ್ ಇಂದ ಬಂದವರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಜೆಂಟಲ್ಮ್ಯಾನ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ತಾರೆ. ಯಾವಾಗ ಸೈನ್ ಮಾಡ್ತಾರಪ್ಪ ಅಂದ್ರೆ 20ನೇ ಫೆಬ್ರವರಿ 1956 ಸೈನ್ ಮಾಡ್ತಾರೆ. ಅವಾಗ ನೋಡ್ರಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಈ ಅಗ್ರಿಮೆಂಟ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ತೆಲಂಗಾಣಕ್ಕೆ ಏನು ನೀರು ಬೇಕು ಅಥವಾ ತೆಲಂಗಾಣ ಜನರಿಗೆ ಏನು ನೀರಿನ ಇಂಟ್ರೆಸ್ಟ್ ಇದೆಯಲ್ಲ ಅದನ್ನ ನೀವು ಕೊಡಬೇಕಾಗುತ್ತೆ. ಅಂದ್ರೆ ಕೇವಲ ಆಂಧ್ರಪ್ರದೇಶದ ಜನರಿಗೆ ಕೊಡಬಾರದು, ಕೊಡೋದಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಆಂಧ್ರಪ್ರದೇಶ ಜನರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ತೆಲಂಗಾಣ ರಾಜ್ಯದ ಜನರು ಏನ್ ನೀಡ್ ಇದೆಯಲ್ಲ ಆ ನೀಡನ್ನ ನೀವೇನಪ್ಪ ಅಂದ್ರೆ ಫುಲ್ಫಿಲ್ ಮಾಡಬೇಕು. ಜೊತೆಗೆ ನೋಡ್ರಿ ಈ ನೀರನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಬಳಕೆ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಇಬ್ರು ಕೂಡ ಸಮಾನವಾಗಿ ಹಂಚಬೇಕಾಗತ್ತೆ. ಜಾಗತಿಕವಾಗಿ ಯಾವ ತರನಾಗಿ ನೋಡ್ರಿ ಈ ಒಂದು ಒಪ್ಪಂದಗಳಿವೆ ಅಥವಾ ಜಾಗತಿಕವಾಗಿ ಯಾವ ತರನಾಗಿ ಒಪ್ಪಂದಗಳ ಮೂಲಕ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ ಅಥವಾ ಸಮಾನಾಂತರವಾಗಿ ಹಂಚಿಕೆ ಆಗತ್ತಲ್ಲ ಅದೇ ತರನ ಅಂತ ಸಮಾನಾಂತಿಕ ಹಂಚಿಕೆ ನಮ್ಗೆ ಏನಾಗ್ಬೇಕಪ್ಪ ಅಂದ್ರೆ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣದ ಮಧ್ಯೆ ಆಗ್ಬೇಕಂತ ಹೇಳ್ತಾರೆ. ಆದ್ರೆ ನೋಡ್ರಿ ಆ ತರನಾಗಿ ಮಾಡಲ್ಲ, ಬಟ್ ಫೋಕಸ್ ಅನ್ನ ಯಾವ್ದ್ರ ಮೇಲೆ ಮಾಡ್ತಾರಪ್ಪ ಅಂದ್ರೆ ಈ ಆಂಧ್ರಪ್ರದೇಶದಲ್ಲಿ ಇರಿಗೇಷನ್ ಫೆಸಿಲಿಟಿನ ಹೆಚ್ಚು ಮಾಡೋದ್ರ ಮೇಲೆ ಮಾಡ್ತಾರೆ. ಆಲ್ರೆಡಿ ಏನಪ್ಪಾ ಅಂದ್ರೆ ಈ ಒಂದು ಇರಿಗೇಷನ್ ಫೆಸಿಲಿಟಿ ಏನಪ್ಪಾ ಅಂದ್ರೆ ಬ್ರಿಟಿಷರು ಏನ್ ಮಾಡಿರ್ತಾರೆ ಅಂದ್ರೆ ಡೆವಲಪ್ ಮಾಡಿರ್ತಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಇದ್ದಂತ ಒಂದು ಬರಗಾಲದ ಪ್ರದೇಶಗಳನ್ನು ನೋಡಿ ಸಹ ಏನಪ್ಪಾ ಅಂದ್ರೆ ಆಂಧ್ರಪ್ರದೇಶದಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈ ತರದ ಕೆಲವೊಂದಿಷ್ಟು ಇರಿಗೇಷನ್ ಪ್ರೊಜೆಕ್ಟ್ ಅನ್ನ ಮಾಡಿರ್ತಾರೆ. ಅವಾಗ ನೋಡ್ರಿ ಲೀಡರ್ಸ್ಗೆ ಏನಾಗತ್ತಪ್ಪ ಅಂದ್ರೆ ತಮ್ಮ ಮಧ್ಯೆ ಆರ್ಗ್ಯುಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ 1966ರಲ್ಲಿ ಏನಪ್ಪಾ ಅಂದ್ರೆ ಬಚವಾತ್ ಅನ್ನೋ ಒಂದು ಟ್ರಿಬ್ಯುನಲ್ ಏನ್ ಮಾಡತ್ತಂದ್ರೆ ಒಂದು ಟ್ರಿಬ್ಯುನಲ್ ಅನ್ನ ಅಥವಾ ಒಂದು ಏನಪ್ಪಾ ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ನ್ಯಾಯಮಂಡಳಿಯನ್ನ ಮಾಡ್ತಾರೆ. ಸೊ ನೋಡ್ರಿ ಬಚವಾತ್ ನ್ಯಾಯಮಂಡಳಿಯನ್ನ ಮಾಡ್ತಾರೆ. ಇದನ್ನ ಯಾಕೆ ಮಾಡ್ತಾರಪ್ಪ ಅಂದ್ರೆ ಮೂರು ರಾಜ್ಯಗಳ ಮಧ್ಯೆ ಏನಪ್ಪಾ ಅಂದ್ರೆ ಈ ಒಂದು ಕೃಷ್ಣಾ ನದಿಯ ನೀರು ಹಂಚಿಕೆ ಏನಿದೆಯಲ್ಲ ಈ ವಿವಾದವನ್ನ ಸರಿಪಡಿಸೋದಕ್ಕೋಸ್ಕರ ನೋಡ್ರಿ ಬಚವಾತ್ ಟ್ರಿಬ್ಯುನಲ್ ಅಥವಾ ಬಚವಾತ್ ಏನಪ್ಪಾ ಅಂದ್ರೆ ನ್ಯಾಯಮಂಡಳಿಯನ್ನ ಮಾಡ್ತಾರೆ. ಈ ಒಂದು ನ್ಯಾಯಮಂಡಳಿ ಏನ್ ಮಾಡತ್ತಪ್ಪ ಅಂದ್ರೆ 811 TMC ವಾಟರ್ ಅನ್ನ ಏನ್ ಮಾಡುತ್ತಂದ್ರೆ ಅಖಂಡ ಆಂಧ್ರಪ್ರದೇಶಕ್ಕೆ ಕೊಡುತ್ತೆ.
ಸೊ ನೋಡ್ರಿ, ಅವಾಗ ಆಂಧ್ರ ಪ್ರದೇಶ ಗವರ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಕಮಿಟಿಯನ್ನ ಅಪಾಯಿಂಟ್ ಮಾಡುತ್ತೆ. ಅವ್ರ ಪ್ರಕಾರ ಏನ್ ಮಾಡುತ್ತೆ ಅಂದ್ರೆ ನದಿ ಹಂಚಿಕೆ ನೀರು ಸೇರಿಕೆ ಏನ್ ಮಾಡ್ತಾರಂದ್ರೆ 512 ಟಿಎಂಸಿ ಏನ್ ಮಾಡ್ತಾರಂದ್ರೆ ಆಂಧ್ರ ಪ್ರದೇಶಕ್ಕೆ ಕೊಡ್ತಾರೆ, 299 ಟಿಎಂಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ತೆಲಂಗಾಣಕ್ಕೆ ಕೊಡ್ತಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಒಂದು ಮೆಕ್ಯಾನಿಸಂ ನ ಡೆವಲಪ್ ಮಾಡಿರ್ತಾರೆ, ಅದ್ರ ಪ್ರಕಾರ ಇದನ್ನ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ನೋಡ್ರಿ, ಈ ಒಂದು ಟ್ರಿಬ್ಯುನಲ್ ಏನ್ ಹೇಳಿರುತ್ತೆ ಅಂದ್ರೆ ನೀವು ತುಂಗಭದ್ರ ಡ್ಯಾಮ್ ಏನಿದೆ ಅಂದ್ರೆ ಈಗ ನೋಡ್ರಿ ಕೃಷ್ಣಾ ನದಿಯ ಒಂದು ಭಾಗವಾದಂತ ತುಂಗಭದ್ರದ ಡ್ಯಾಮಿನ ನೀರನ್ನ ತೆಗೆದುಕೊಂಡು ನೀವೇನಪ್ಪ ಅಂದ್ರೆ ಈ ಒಂದು ತೆಲಂಗಾಣದ ಮೆಹಬೂಬ್ ನಗರ ಏನಿದೆ, ಸೊ ನೋಡ್ರಿ ಮೆಹಬೂಬ್ ನಗರದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಈ ಬರಗಾಲ ಜಾಸ್ತಿ ಇದೆ, ಅಂದ್ರೆ ಪದೇ ಪದೇ ಬರಗಾಲ ಆಗುತ್ತೆ, ಆ ಒಂದು ಏರಿಯಾನ ಡೆವಲಪ್ ಮಾಡ್ರಿ ಅಥವಾ ಬಳಸ್ರಿ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ, ಇಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಏನಪ್ಪಾ ಅಂದ್ರೆ ಆ ಕೆಲಸವನ್ನ ಮಾಡಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ತೆಲಂಗಾಣದ ಜನರ ಮಧ್ಯೆ ಏನಾಗುತ್ತೆ ಅಂದ್ರೆ ಒಂದು ಡಿಸ್ಕಂಟೆಂಟ್ ಅಥವಾ ಅವರ ವಿರುದ್ಧ ಒಂದು ಭಾವನೆ ಹುಟ್ಕೊಳ್ಳುತ್ತೆ. ಆಮೇಲೆ ನೋಡ್ರಿ, ತೆಲಂಗಾಣ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಮತ್ತೆ ಈ ವಿಷಯವನ್ನ ತೆಗೆದಾಕತ್ತೆ. ಆಮೇಲೆ ನೋಡ್ರಿ, ಅವ್ರೇನ್ ಹೇಳ್ತಾರೆ ಅಂದ್ರೆ ಆಂಧ್ರ ಪ್ರದೇಶದಿಂದ ನಮ್ಗೇನಪ್ಪ ಅಂದ್ರೆ ನೀರಿನ ಒಂದು ವಿವಾದದಲ್ಲಿ ಅಥವಾ ನೀರಿನ ಹಂಚಿಕೆಯಲ್ಲಿ ನಮ್ಗೆ ಎಷ್ಟು ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಏನಂದ್ರೆ ಹೇಳ್ತಾರೆ. ಅದೇ ತರನಾಗಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮುಂದುವರಿಸ ಏನಾಗುತ್ತೆ ಅಂದ್ರೆ ಈ ಬೈಫರ್ಕೇಶನ್ ಆದ್ಮೇಲೂ ಕೂಡ ಅದೇನಪ್ಪ ಅಂದ್ರೆ ಕಂಟಿನ್ಯೂ ಆಗ್ತಾ ಹೋಗ್ತಿದೆ. ಅಂದ್ರೆ ಎರಡು ರಾಜ್ಯಗಳು ಇಬ್ಬಾಗವಾಗಿದ್ದು ಕೂಡ ಏನಪ್ಪಾ ಅಂದ್ರೆ ಆ ಒಂದು ವಿಷಯ ಏನಾಗ್ತಿದೆ ಅಂದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಈಗ ನೋಡ್ರಿ, ಆಂಧ್ರಪ್ರದೇಶ ಇಬ್ಬಾಗ ಆದ್ಮೇಲೆ ಯಾವ ತರನಾಗಿ ಈ ಒಂದು ನೀರಿನ ಹಂಚಿಕೆಯನ್ನ ಮಾಡ್ತಾ ಇದಾರೆ ಅಂದ್ರೆ, ಸೊ ನೋಡ್ರಿ ಆಂಧ್ರಪ್ರದೇಶ ರಿಆರ್ಗನೈಸೇಷನ್ ಆಕ್ಟ್ 2014 ಏನಿದೆಯಲ್ಲ, ಇದ್ರೊಳಗೆ ಏನಪ್ಪಾ ಅಂದ್ರೆ ಈ ನೀರಿನ ಹಂಚಿಕೆ ಬಗ್ಗೆ ಯಾವುದೇ ತರನಾಗಿ ಹೇಳಿಲ್ಲ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ಬಚುವಾತ್ ಟ್ರಿಬ್ಯುನಲ್ ಬಂದ್ಮೇಲೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ಅವರು ಈ ಒಂದು ಆಂಧ್ರಪ್ರದೇಶ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 2014 ಅಲ್ಲಿ ಹೇಳಿಲ್ಲ. ಆದ್ರೆ ಈಗ ನೋಡ್ರಿ, ರೀಜನ್ ವೈಸ್ ಏನ್ ಅಲೋಕೇಶನ್ಸ್ ಮಾಡ್ಬೇಕಲ್ಲ, ಆ ಅಲೋಕೇಶನ್ಸ್ ನ ಮಾಡ್ಲೇಬೇಕು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ 2015 ಏನ್ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೀಟಿಂಗ್ ಅನ್ನ ಕರೀತಾರೆ, ಎರಡು ರಾಜ್ಯಗಳಲ್ಲಿ ಮೀಟಿಂಗ್, ಎರಡು ರಾಜ್ಯದವ್ರನ್ನ ಮೀಟಿಂಗ್ ಕರೀತಾರೆ. ಸೊ ನೋಡ್ರಿ, ಎರಡು ರಾಜ್ಯದವರು ಒಂದು ಅಗ್ರಿಮೆಂಟ್ ಅನ್ನ ಬರ್ತಾರೆ. ಏನ್ ಅಗ್ರಿಮೆಂಟ್ ಅಪ್ಪ ಅಂದ್ರೆ 34-66 ಅಂದ್ರೆ ಈಗ ನೋಡ್ರಿ, ಒಂದು ಭಾಗ ಏನ್ ಮಾಡೋದಪ್ಪ ಅಂದ್ರೆ ತೆಲಂಗಾಣ ಕೊಟ್ರೆ ಇನ್ನು ಉಳಿದಂತ ಎರಡು ಭಾಗನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಕೊಡ್ಬೇಕನ್ನೋ ಒಂದು ಅಗ್ರಿಮೆಂಟ್ ಗೆ ಬರ್ತಾರೆ. ಸೊ ನೋಡ್ರಿ, ಇಲ್ಲೇನ್ ಕ್ಲಿಯರ್ ಮೆನ್ಷನ್ ಮಾಡ್ತಾರೆ ಅಂದ್ರೆ ಆ ಒಂದು ಮೀಟಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ ರಿವ್ಯೂ ಮಾಡ್ಬೇಕು, ಅಂದ್ರೆ ಇದು ಪರ್ಮನೆಂಟ್ ಅಲ್ಲ, ಬದಲಾಗಿ ಪ್ರತಿ ವರ್ಷ ರಿವ್ಯೂ ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ ನೋಡ್ರಿ, ಈ ಒಂದು ಅರೇಂಜ್ಮೆಂಟ್ ಏನಿರುತ್ತಲ್ಲ ಇದೇನಪ್ಪ ಅಂದ್ರೆ ಅಲ್ಲಿರುವಂತ ನೀರಿನ ಒಂದು ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ, ಅಂದ್ರೆ ಅಲ್ಲಿರುವಂತ ನೀರಿನ ಸಂಪನ್ಮೂಲವನ್ನ ನಿಯಂತ್ರಣ ಮಾಡೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಹೊಸದಾಗಿ ಬೋರ್ಡ್ಸ್ ಅನ್ನ ಸೆಟಪ್ ಮಾಡ್ತಾರೆ. ಎರಡು ಬೋರ್ಡ್ಸ್ ಅನ್ನ ಸೆಟಪ್ ಮಾಡ್ತಾರೆ. ಫಸ್ಟ್ ನೋಡ್ರಿ, ಕೃಷ್ಣಾ ರಿವರ್ ಮ್ಯಾನೇಜ್ಮೆಂಟ್ ಬೋರ್ಡ್, ಅಂದ್ರೆ ಕೃಷ್ಣಾ ನದಿ ಯಾವ ತರನಾಗಿ ನಿಯಂತ್ರಣ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಆ ಬೋರ್ಡ್ ಅನ್ನ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದ್ರೆ ಗೋದಾವರಿ ರಿವರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡ್ತಾರೆ. ಈಗ ನೋಡ್ರಿ, ಕೃಷ್ಣಾ ರಿವರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ ಫಾರ್ಮೇಷನ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಸೇಮ್ ರೇಷಿಯೋದಲ್ಲಿ ಏನು ಹೇಳಿತ್ತಲ್ಲ ಆ ಒಂದು ಸೇಮ್ ರೇಷಿಯೋದಲ್ಲಿ ಏನಪ್ಪಾ ಅಂದ್ರೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ತೆಲಂಗಾಣದವರು ಅಪೋಸಿಷನ್ ಮಾಡಿದ್ರು ಕೂಡ ಸೇಮ್ ರೇಷಿಯೋದಲ್ಲಿ ಕೆಲಸವನ್ನ ಮಾಡುತ್ತೆ. ಅಕ್ಟೋಬರ್ 2020 ರಲ್ಲಿ ನೋಡ್ರಿ, ತೆಲಂಗಾಣ ಏನ್ ರೈಸ್ ಮಾಡುತ್ತೆ ಅಂದ್ರೆ ನಮಗೆ ಒಂದು ಭಾಗ ನಮಗೆ, ಎರಡು ಭಾಗ ಅವ್ರಿಗೆ ಬೇಡ, ನಮ್ಗೆ ಏನ್ ಮಾಡ್ರಿ ಅಂದ್ರೆ ಅರ್ಧ ಅರ್ಧ ಭಾಗ ಅಂದ್ರೆ ಇಬ್ರಿಗೂ 55% ಕೊಡ್ರಿ ಅಂತ ಹೇಳ್ತಾರೆ, ಅದನ್ನ ನೀವು ಫೈನಲೈಸ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ, ಈ ಒಂದು ತಿಂಗಳಲ್ಲಿ ನಡೆಯಂತ ಬೋರ್ಡ್ ಮೀಟಿಂಗ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ತೆಲಂಗಾಣ ಈಕ್ವಲ್ ಶೇರ್ ಅನ್ನ ಕೇಳಿದೆ. ಆದ್ರೆ ಕೃಷ್ಣಾ ರಿವರ್ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಅದು ಈಕ್ವಲ್ ಶೇರ್ ಗೆ ಏನಪ್ಪಾ ಅಂದ್ರೆ ಒಪ್ಪಂದವನ್ನ ಕೊಟ್ಟಿಲ್ಲ. ಅವ್ರೇನಪ್ಪಾ ಅಂದ್ರೆ ಈಗಿರುವಂತ ಎಕ್ಸಿಸ್ಟಿಂಗ್ ಸಿಸ್ಟಮ್, ಅಂದ್ರೆ ಈಗೇನ್ ನಿಮಗೆ ನಾವು ಒಂದ್ ಭಾಗ ನಿಮಗೆ ಎರಡು ಭಾಗ ಅವ್ರಿಗೆ ಕೊಡ್ತಿದ್ವಲ್ಲ ಅದೇ ಸಿಸ್ಟಮ್ ಅಲ್ಲಿ ಹೋಗೋಣ, ಬದಲಾಗಿ ಏನಪ್ಪಾ ಅಂದ್ರೆ 50% ಅನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ಎರಡು ರಾಜ್ಯಗಳ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ಒಪ್ಪಂದ ತರದಕ್ಕೆ ಆಗದೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಟರ್ ಅನ್ನ ಮತ್ತೆ ಏನ್ ಮಾಡಿದ್ರು ಅಂದ್ರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿಗೆ ಮತ್ತೆ ರೆಫರ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಎರಡು ರಾಜ್ಯಗಳು ಏನ್ ಹೇಳ್ತಾ ಇದೆ ಅಂದ್ರೆ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ ತೆಲಂಗಾಣ ಏನ್ ಹೇಳ್ತಿದ್ರು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ರಾಜ್ಯ ಬಂದ ತಕ್ಷಣ ಏನ್ ಹೇಳ್ತಿದ್ರು ಅಂದ್ರೆ ಅವರು ರಾಜ್ಯ ಫಾರ್ಮೇಷನ್ ಆದ ತಕ್ಷಣ ಏನ್ ಹೇಳ್ತಿದ್ರು ಅಂದ್ರೆ ನಮಗೆ ವಾಟರ್ ಶೇರ್ ಅನ್ನ ಕೊಡ್ರಿ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈಗಿರುವ ಒಂದು ಟ್ರೀಟೀಸ್ ಮತ್ತೆ ಅಗ್ರಿಮೆಂಟ್, ಅಂದ್ರೆ ಒಪ್ಪಂದಗಳು ಮತ್ತೆ ನೋಡ್ರಿ ಟ್ರೀಟೀಸ್ ನ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಜಾಗತಿಕವಾಗಿ ಯಾವ ತರನಾಗಿ ನದಿಯ ನೀರು ಹಂಚಿಕೆ ಆಗತ್ತಲ್ಲ ಅದೇ ತರನ ಅಂತ ನದಿಯ ನೀರು ಹಂಚಿಕೆಯನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ತೆಲಂಗಾಣ ಏನ್ ಆರ್ಗ್ಯೂ ಮಾಡ್ತಿದೆ ಅಂದ್ರೆ ಬೇಸಿನ್ ಪ್ಯಾರಾಮೀಟರ್ ಅನ್ನ ತೆಗೆದುಕೊಂಡ್ರೆ, ಅಂದ್ರೆ ನೀರು ಎಲ್ಲಿ ಹೆಚ್ಚಿಗೆ ಕಲೆಕ್ಟ್ ಆಗತ್ತಲ್ಲ ಬೇಸ್ ಅಲ್ಲೇನ ತೆಗೆದುಕೊಂಡ್ರೆ ನೋಡ್ರಿ 70% ಶೇರ್ ಏನಿದೆ ಅಂದ್ರೆ 81 TMC ಒಳಗೆ ನೋಡ್ರಿ 70% ನೀರ್ ಏನಪ್ಪಾ ಅಂದ್ರೆ ಈ ಒಂದು ಬೇಸಿನ್ ಒಳಗಡೆ ಬರುತ್ತೆ, ಹಾಗಾಗಿ ನಮಗೆ ಕೊಡ್ಬೇಕಂತ ಹೇಳ್ತಾರೆ. ಅದ್ರ ಜೊತೆಗೆ ನೋಡ್ರಿ ಅವ್ರೇನ್ ಹೈಲೈಟ್ ಮಾಡಿದ್ರು ಅಂದ್ರೆ ಯಾವ ತರನಾಗಿ ಆಂಧ್ರ ಪ್ರದೇಶದ ಸರ್ಕಾರ ನೋಡ್ರಿ 300 TMC ವಾಟರ್ ಏನಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಬೇಸಿನ್ ನಲ್ಲಿ ಇರುವಂತ 300 TMC ವಾಟರ್ ಏನಪ್ಪಾ ಅಂದ್ರೆ ಫ್ಲೋರಿಡ್ ಅಫೆಕ್ಟೆಡ್ ಮತ್ತೆ ಡ್ರಾಟ್ ಫ್ರೋನ್ ಏರಿಯಾಸ್ ಆದಂತ ತೆಲಂಗಾಣ ರಾಜ್ಯದ ಪ್ರದೇಶಗಳಿಗೆ ಕೊಡದ್ ಬಿಟ್ಟು ಏನಪ್ಪಾ ಅಂದ್ರೆ ಆಂಧ್ರಪ್ರದೇಶದ ಸರ್ಕಾರಕ್ಕೆ ಯಾವ ತರನಾಗಿ ಡೈವರ್ಟ್ ಮಾಡ್ತಿದೆ ಅನ್ನೋದನ್ನು ಕೂಡ ಅವರು ಹೈಲೈಟ್ ಅನ್ನ ಮಾಡಿದ್ದಾರೆ. ಅದೇ ತರ ನೋಡ್ರಿ ಆಂಧ್ರಪ್ರದೇಶನು ಕೂಡ ಏನ್ ಮಾಡ್ತಿದ್ದಾರೆ, ನಮಗೆ ಹೆಚ್ಚಿನ ಶೇರ್ ಬೇಕು,
ಎಸ್ಪೆಷಲಿ ಯಾಕೆ ಹೆಚ್ಚಿನ ಶೇರ್ ಬೇಕಪ್ಪ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿರುವ ಜನರ ಒಂದು ಹಿತಾಸಕ್ತಿಗೋಸ್ಕರ ನಮಗೇನಪ್ಪ ಅಂದ್ರೆ ಆಲ್ರೆಡಿ ಡೆವಲಪ್ಡ್ ಏರಿಯಾ ಏನಿದೆ ಅಂದ್ರೆ ಅಭಿವೃದ್ಧಿ ಆದಂತ ಜಿಲ್ಲೆಗಳೇನಿದೆ ಆ ಒಂದು ಜಿಲ್ಲೆಗಳಿಗೆ ನೋಡ್ರಿ ಹೆಚ್ಚಿನ ನಮಗೆ ನೀರಿನ ಶೇರ್ ಬೇಕು ವಾಟರ್ ಶೇರ್ ಬೇಕಂತೇಳಿ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಏನ್ ಹೇಳುತ್ತಂದ್ರೆ ನೋಡ್ರಿ, ಕೇಂದ್ರ ಸರ್ಕಾರ ಆಲ್ರೆಡಿ ಏನಪ್ಪಾ ಅಂದ್ರೆ ಈ ಒಂದು ದೊಡ್ಡ ಮೀಟಿಂಗ್ ಅನ್ನ ಮಾಡಿದ್ರೆ, ಅಪೆಕ್ಸ್ ಕೌನ್ಸಿಲ್ ಮೀಟಿಂಗ್ ಅನ್ನ ಮಾಡಿದ್ರೆ, ಇದ್ರೊಳಗೆ ನೋಡ್ರಿ ಕೇಂದ್ರದ ಮಂತ್ರಿಗಳಿದ್ರು ಮತ್ತೆ ಎರಡೂ ರಾಜ್ಯದ ಏನಪ್ಪಾ ಅಂದ್ರೆ ಚೀಫ್ ಮಿನಿಸ್ಟರ್ ಇದ್ರು, ತೆಲಂಗಾಣ ಮತ್ತೆ ಆಂಧ್ರಪ್ರದೇಶ ಚೀಫ್ ಮಿನಿಸ್ಟರ್ ಮೀಟಿಂಗ್ ಅನ್ನ ಮಾಡಿದ್ರೆ, ಎಸ್ಪೆಷಲಿ 2016 2020 ಮಾಡಿದ್ರೆ. ಆದ್ರೆ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಈ ಒಂದು ಸಮಸ್ಯೆಗೆ ಅವರು ಪರಿಹಾರವನ್ನ ಕಂಡುಕೊಂಡಿಲ್ಲ. ಇದಾದ್ಮೇಲೆ ನೋಡ್ರಿ ಈ ಒಂದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಒಂದು ಸಜೆಷನ್ ಪ್ರಕಾರ ಅಥವಾ ಸಲಹೆ ಮೇರೆಗೆ ಏನಪ್ಪಾ ಅಂದ್ರೆ 2020 ತೆಲಂಗಾಣ ಏನ್ ಮಾಡಿದೆ ಅಂದ್ರೆ ಅವರೇನು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ಸ್ ಹಾಕಿದ್ರಲ್ಲ ಆ ಪಿಟಿಷನ್ ಅಂತವ ಅರ್ಜಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ಜೊತೆಗೆ ನೋಡ್ರಿ ಈ ಮಿನಿಸ್ಟ್ರಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಒಂದು ಮ್ಯಾಟರ್ ಏನಿದೆ ಅಂದ್ರೆ ವಾಟರ್ ನೀರು ಹಂಚಿಕೆ ಮ್ಯಾಟರ್ ಏನಿದೆಲ್ಲ ಅದನ್ನ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಒಂದು ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿಗೆ ರೆಫರ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಈಗ ಹೇಳಿ 2 ವರ್ಷ ಆಯ್ತು, ಆದ್ರೂ ಕೂಡ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಯಾವುದೇ ಒಂದು ನ್ಯಾಯಮಂಡಳಿಗೆ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಟರ್ ಅನ್ನ ರೆಫರ್ ಮಾಡಿಲ್ಲ. ಹಾಗಾಗಿ ನೋಡ್ರಿ ಈಗೇನಾಗ್ತಿದೆ ಅಂದ್ರೆ ಎರಡೂ ರಾಜ್ಯಗಳೇನಾಗ್ತಿದೆ ಅಂದ್ರೆ ಒಂದಕ್ಕೊಂದು ಮಧ್ಯೆ ಜಗಳವನ್ನ ಆಡ್ಕೋತಿದೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ನೀರಿನ ಹಂಚಿಕೆ ವಿಷಯವಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಈ ಒಂದು ಟ್ರಿಬ್ಯುನಲ್ ಗೆ ಏನ್ ರೆಫರ್ ಮಾಡ್ತೀನಿ ಅಂದಿದ್ರಲ್ಲ ಆ ಟ್ರಿಬ್ಯುನಲ್ ಗೆ ಅಥವಾ ನ್ಯಾಯಮಂಡಳಿಗೆ ಏನಪ್ಪಾ ಅಂದ್ರೆ ರೆಫರ್ ಅನ್ನ ಮಾಡ್ಬೇಕು ಮತ್ತೆ ನ್ಯಾಯಮಂಡಳಿನ ರಚನೆ ಮಾಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.